महानंद ओंकारा आत्मानंद साकारा ವೀಕ್ಷಕರೇ ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಮಾತಿಲ್ಲದ ಹೃದಯಕ್ಕಿಂತ ಹೃದಯವಿಲ್ಲದ ಮಾತು ಬಹಳ ಅಪಾಯಕಾರಿ ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಹೊತ್ತಾಗಿದೆ. ಸ್ವಾಗತ ಪಡೋಣ ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿ ಔಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ನಿಮಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಶುಕ್ರವಾರ, ಬಹಳ ವಿಶೇಷವಾಗಿ ಏನಾದರೂ ಮಾಹಿತಿ ತಂದೇ ಇರ್ತೀರಾ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಏನು ಹೇಳ್ತಾ ಇದ್ದೀರಾ ಗುರುಜಿ? ಖಂಡಿತ, ತುಂಬ ವಿಶೇಷವಾಗಿ ಗುರುಗಳ ಗುರು ಪರಮ ಗುರು ಶ್ರೀ ಗುರು ರಾಘವೇಂದ್ರರ ಆರಾಧನೆ ಇವತ್ತಿನಿಂದ ಆರಂಭ ಆಗ್ತಕ್ಕಂಥದ್ದು ವಿಶೇಷವಾಗಿ ಮಂತ್ರಾಲಯದಲ್ಲಿ. ಸೊ ನೀವೇನಾದರೂ ಆಯಿತು, ನಮಗೂ ಒಂದು ಸಾಧ್ಯತೆ ಇದೆ ಹೋಗಿ ಬರಲಿಕ್ಕೆ, ದರ್ಶನ ಮಾಡಲಿಕ್ಕೆ ಅಂದ್ಕೊಳ್ತಕ್ಕಂಥವ್ರು ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ರಾಘವೇಂದ್ರರು ಗುರುಗಳ ಗುರುವೇ. ಆ ಬೃಂದಾವನದಲ್ಲಿ ನೆಲೆಸಿ 800 ವರ್ಷಗಳ ಕಾಲ ಎಲ್ಲರಿಗೂ ಒಂದು ದಾರಿ ತೋರಿಸ್ತಕ್ಕಂಥ ಒಂದು ಮಾತನ್ನು ಕೊಟ್ಟಿದ್ದಾರೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಹೋಗಿ ಬನ್ನಿ. ಇಲ್ಲ, ಅಷ್ಟು ದೂರ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಗುರುಗಳನ್ನು ದರ್ಶನ ಮಾಡಲಿಕ್ಕೆ, ಆ ಬೃಂದಾವನ ದರ್ಶನ ಮಾಡಲಿಕ್ಕೆ, ಹೌದು, ಪ್ರತಿಯೊಬ್ಬ ಒಬ್ಬ ಹಿಂದುವಿನ, ಕನ್ನಡಿಗನ, ಭಾರತೀಯನ ಕನಸು ಆ ಗುರುವಿನ ಬೃಂದಾವನ ಒಂದ್ಸಲಿಯಾದರೂ ದರ್ಶನ ಮಾಡಬೇಕು ಅನ್ನತಕ್ಕಂಥದ್ದು. ಆಗಲಿಲ್ಲ, ಪರವಾಗಿಲ್ಲ, ಹತ್ತಿರದಲ್ಲೇ ಎಲ್ಲಿಯಾದರೂ ರಾಘವೇಂದ್ರ ಸ್ವಾಮಿಗಳ ಮಠ ಇರುತ್ತೆ, ಅಲ್ಲಿ ಕೂಡ ಪುಟ್ಟದಾಗಿ ಒಂದು ಬೃಂದಾವನದ ವ್ಯವಸ್ಥೆ ಇರುತ್ತೆ, ಹೋಗಿ ಬನ್ನಿ. ರಾಘವೇಂದ್ರ ತೀರ್ಥರ ಈ ಒಂದು ಆರಾಧನೆ ಇವತ್ತಿನಿಂದ ಮಂತ್ರಾಲಯದಲ್ಲಿ ಬಹು ವಿಶೇಷವಾಗಿ ಆರಂಭ ಆಗ್ತಕ್ಕಂಥದ್ದು. ನಾಳೆ ಒಂದು ಮಧ್ಯಾರಾಧನೆ ಅನ್ನತಕ್ಕಂಥದ್ದು, ಅಂದರೆ ಮಧ್ಯರಾತ್ರಿನಲ್ಲಿ ತುಂಬ ವಿಶೇಷವಾದಂಥ ಅಲಂಕಾರಗಳು, ಅಭಿಷೇಕಗಳು, ಪೂಜೆಗಳು, ದರ್ಶನಗಳು. ಅರೆ, ಕಣ್ತುಂಬ ಒಂದ್ಸಲಿ ಹೋಗಿ ನೋಡಿ, ನೀವು ಆ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿ, ಒಂಥರ ಎಲ್ಲವನ್ನ ಮರ್ತೋಗ್ತೀರ. ಎಲ್ಲೋ ಆ ರಾಘವೇಂದ್ರ ತೀರ್ಥರು ನಿಂತು ಎಲ್ಲರಿಗೂ ಅದೊಂಥರ ತುಂಬ ವೈಬ್ರೇಷನ್ ಇರ್ತಕ್ಕಂಥ ಸ್ಥಳ. ತುಂಬ ಒಂದು ಅದ್ಭುತ ವಿಸ್ಮಯಗಳನ್ನು ನೋಡಿದ್ದೇನೆ. ತುಂಬ ಪುಟ್ಟು ಹುಡುಗನಾಗಿದ್ದಾಗ ನನ್ನ ಅಜ್ಜನ ಜೊತೆ ಹೋಗಿದ್ದೆ. ಆ ನೆನಪುಗಳು ಹಾಗೆ ಆ ತುಂಗಭದ್ರೆಯಲ್ಲಿ ಆ ಒಂದು ಸ್ನಾನ ಮಾಡಿಕೊಂಡು ಬಂದು ಆ ನೆನಪುಗಳು ಹಾಗೇ ಮಾಸದ ಹಾಗೆ ನಿಂತಿದ್ದದ್ದು. ಅದು ಮೊನ್ನೆ ನಾನು ಹೋದಾಗ ಆ ಎಲ್ಲ ನೆನಪುಗಳು ಬಂದಿರತಕ್ಕಂಥ ಒಂದು ಭಾವ. ನಿಮಗೂ ಅಂಥ ಒಂದು ಸಂಕಲ್ಪ ಇತ್ತು ಅಂತ ಹೇಳಿದ್ರೆ ಆಗುತ್ತೆ. ಯೋಚನೆ ಮಾಡಬೇಡಿ, ಯಾವತ್ತೂ ಅಷ್ಟೇ, ಗುರುಗಳು ಯಾವತ್ತೂ ನೀವು ಬಂದ್ರೇನೆ, ನೀವು ಒಂದು ಹಣ್ಣು ಸಿಹಿ ಆಶೀರ್ವಾದ ತೊಗೊಂಡ್ರೇನೆ, ನೀವು ದುಡ್ಡು ಕೊಟ್ರೇನೆ, ನೀವು ಬಂದು ನೋಡಿದ್ರೇನೆ ಅನ್ನತಕ್ಕಂಥ ಭಾವಾರ್ಥ ಏನೂ ಇಲ್ಲ. ಯಾವ ಗುರುವಾಗಲಿ ನಿಜವಾದ ಗುರು ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಅದು ಅಪೇಕ್ಷಿಸುವುದು ಒಂದೇ, ನೀವು ಬರಲಿ ಬರದಿರಲಿ, ನೀವು ಇರಲಿ ಇಲ್ಲದಿರಲಿ, ನೀವು ದೂರದಲ್ಲಿರಲಿ ಹತ್ತಿರದಲ್ಲಿರಲಿ, ನಿಮ್ಮ ಶ್ರೇಯಸ್ಸನ್ನೇ ಬಯಸ್ತಾನೆ. ಜೀವನದಲ್ಲಿ ನಾವು ಮೂವರನ್ನ ಎಲ್ಲವನ್ನ ಮರೆತರು, ಈ ಮೂರು ವ್ಯಕ್ತಿಗಳನ್ನ ಅವರು ನಮ್ಮ ಹತ್ರ ಇರಲಿ ಇಲ್ಲದಿರಲಿ ನಮಗೆಲ್ಲೋ ಒಂದೊಂದು ಸಮಯ ಜ್ಞಾಪಕಕ್ಕೆ ಬರಲೇಬೇಕು. ಅದು ಮೊದಲನೆಯದು ಅಮ್ಮ. ಎಲ್ಲಿದ್ದರೂ ಎಲ್ಲ ಅಮ್ಮ ಬಿಟ್ಟು ಹೋಗಿ ನಮಗೊಂದು 70 ವರ್ಷ ಆಗಿರಲಿ, 80 ವರ್ಷ ಆಗಿರಲಿ, ಎಲ್ಲೋ ಮಾತಾಡ್ತಾ ಅವನ ಕೈ ತುತ್ತಿನ ಮಾತು, ಅಮ್ಮ ಈ ಥರ ನೋಡ್ತಿತ್ತು, ಮಾತಾಡಿಸ್ತಿತ್ತು, ಈ ಥರ ಬೆಳೆಸ್ತು ಅಂತ ಎಲ್ಲೋ ಮನಸ್ಸು ಜಾರಿ ಮಾತಾಡ್ತವೆ. ಎರಡನೇದು ನಮ್ಮ ಗುರು, ಬೆಸ್ಟ್ ಟೀಚರ್ ಅಂತಕ್ಕಂಥದ್ದು ಯಾರಾದರೂ ಒಬ್ಬರು ಮಾರ್ಗದರ್ಶಕರು ನಮಗೆ ದಾರಿ ತೋರಿಸಿರ್ತಕ್ಕಂಥ ಒಂದು ವ್ಯಕ್ತಿತ್ವದವರನ್ನು ನಾನು ಅವತ್ತಾಗಿದ್ದೆ. ಅವತ್ತು ಆ ವ್ಯಕ್ತಿ ಸಿಕ್ಕಿರಲಿಲ್ಲ ಅಂದರೆ, ಆ ಗುರುಗಳು ಸಿಕ್ಕಿರಲಿಲ್ಲ ಅಂದಿದ್ರೆ, ಆ ಹಿರಿಯರು ಸಿಕ್ಕಿರಲಿಲ್ಲ ಅಂದಿದ್ರೆ, ನಾನು ಇಂತಹ ಒಂದು ವ್ಯಕ್ತಿತ್ವ ಆಗ್ತಿದ್ದೆ ಅನ್ನತಕ್ಕಂಥ ಆ ಒಂದು ಮಾತನ್ನು ಯಾರ ಹತ್ರ ಆದರೂ ಎಲ್ಲಾದರೂ ಮನಸ್ಸಿನಲ್ಲಾದರೂ ಗುನುಗುಸ್ಕೊಳ್ತಕ್ಕಂಥದ್ದು. ಇನ್ನು ಕಡೆಯದಾಗಿ ಹೇಳಬೇಕು ಅಂದರೆ ಪರಮ ಮಿತ್ರ, ತುಂಬ ಆತ್ಮೀಯ ಮಿತ್ರ, ಅವನಿರಲಿ ಇಲ್ಲದಿರಲಿ. ಯಾಕೆಂದರೆ ಈ ಮೂವರು ನಮ್ಮ ಜೀವನದಲ್ಲಿ ಯಾವಾಗಲೂ ಅಷ್ಟೇ ಜ್ಞಾಪಕ ಇಟ್ಕೊಳ್ಳಿ, ಒಳ್ಳೇದಿರಲಿ ಕೆಟ್ಟದಿರಲಿ, ಸೋಲಿರಲಿ ಗೆಲುವಿರಲಿ, ನೀವು ತುಂಬ ಕೆಳಗಿನ ಬಡವನಾಗಿರಲಿ ಇಲ್ಲ ಶ್ರೀಮಂತನಾಗಿರಲಿ, ಅವರು ಸದಾ ಅದೇ ನೋಟುವೆ, ಅವರಲ್ಲಿ ಯಾವತ್ತೂ ಬದಲಾವಣೆ ಆಗೋದಿಲ್ಲ. ನಿಮ್ಮ ತಾಯಿ ನೋಡಿಬೇಕಾದ್ರೆ
ಅಯ್ಯೋ ನನ್ನ ಮಗ ಭಾರಿ ಶ್ರೀಮಂತ ಆಗ್ಬಿಟ್ಟಪ್ಪ ಹಾಗಪ್ಪ ಈಗಪ್ಪ ಅಂತ ಅವರಲ್ಲಿ ಬದಲಾವಣೆಗಳಿರೋದಿಲ್ಲ. ನಿಮ್ಮ ಗುರುವನ್ನು ನೋಡಿಬೇಕಾದ್ರೆ ನಿಮ್ಮ ಜ್ಞಾನ ಜಾಸ್ತಿ ಆಗಿಬಿಡ್ತು, ನಿಮ್ಗೆ ಹೆಸರು ಬಂದ್ಬಿಡ್ತು ಅಂದರೆ ಅವರೇನು ತುಂಬ ಬದಲಾಗೋದಿಲ್ಲ. ನೋಡೋ ಬಾಬ ಅದೇ ಅವ್ರಿಗೆ, ನಾವು ಎಷ್ಟೇ ದೊಡ್ಡವರಾದರೂ ನಾವು ಅವರ ಮಕ್ಕಳೇ. ಹಾಗೆ ಮಿತ್ರನೂ ಅಷ್ಟೇ, ಪರಮ ಮಿತ್ರನು ಕೂಡ ನಾವೇನಿದ್ರು ಅವನು ಹೋಗೋಬಾರು ಅಂದ್ರೇ ಚಂದ, ಏ ಹೇಗಿದ್ದೀಯೋ ರವಿ ಅಂದಾಗ ಎಲ್ಲ ಮರೆತೋಗ್ತಕ್ಕಂಥ ಭಾವ ಇರಲಿ. ಇನ್ನಷ್ಟು ವಿಚಾರಧಾರೆ ಈ ಒಂದು ಪ್ರಹ್ಲಾದ ಸ್ವಾಮಿಗಳ ಬಗ್ಗೆ ಇದೇನಿದೋ ದಿಢೀರಂಥ ಪ್ರಹ್ಲಾದ ಸ್ವಾಮಿಗಳು ಅಂತಿದ್ದಾರೆ ಅಂತ ನೀವು ಅನ್ಕೋಬೋದಲ್ವಾ. ಸೊ ಇರಲಿ, ಅದ್ರ ಬಗ್ಗೆನೇ ತಿಳಿಸ್ಕೊಡ್ತೇನೆ ಆ ಒಂದು ಮುಂದಿನ ಭಾಗಗಳಲ್ಲಿ, ಕಾದು ನೋಡಿ. ಗುರುಜಿ, ಇಂದಿನಿಂದ ರಾಘವೇಂದ್ರರ ಆರಾಧನೆ ಪ್ರಾರಂಭವಾಗಲಿದೆ ಅಂತ ಹೇಳಿದ್ರಿ, ಜೊತೆಗೆ ಕೆಲವು ಪ್ರತ್ಯಕ್ಷ ನಿದರ್ಶನವನ್ನ ಕೂಡ ಹೇಳಿದ್ರಿ. ನಂಬಿದವರ ಕೈಯನ್ನ ಖಂಡಿತ ರಾಘವೇಂದ್ರರು ಎಂದೂ ಬಿಟ್ಟಿಲ್ಲ ಅಂತ. ತಾಯಿ, ಗುರು ಮತ್ತೆ ಆಪ್ತ ಸ್ನೇಹಿತನನ್ನ ಜೀವನ ಪರ್ಯಂತ ನಾವು ಮೆಲ್ಕ್ ಹಾಕ್ತಾನೆ ಇರ್ತೀವಿ, ನೆನಪು ಮಾಡ್ಕೊಳ್ತಾನೆ ಇರ್ತೀವಿ ಅಂತ. ಜೊತೆಗೇನು ಪ್ರಹ್ಲಾದರ ಕುರಿತು ಹೇಳ್ತೀನಿ ಅಂದ್ರಿ, ಏನ್ ಗುರುಜಿ ಅದು? ಹೌದು, ಸ್ವಾಮಿಗಳು ರಾಘವೇಂದ್ರ ತೀರ್ಥರು ಪೂರ್ವ ಜನ್ಮದಲ್ಲಿ ಪ್ರಹ್ಲಾದರಾಗಿ ಜನ್ಮ ಆಗಿದ್ದಂತ ಒಂದು ಭಾವ. ಆ ಒಂದು ಹಿರಣ್ಯಕಶಿಪುವಿನ ಮಗನಾಗಿ, ಕಯಾದುವಿನ ಮಗನಾಗಿ ಪ್ರಹ್ಲಾದರು ಜನನವಾಗಿರ್ತಕ್ಕಂಥದ್ದು. ಆ ಒಂದು ರಾಜವೈಭೋಗದಲ್ಲಿ ಹುಟ್ಟಿದಂಥ ಹುಡುಗ ಆತ. ಆ ರಾಜವೈಭೋಗದಲ್ಲಿ ಹುಟ್ಟಿದ್ರೂ ಕೂಡ ಜನ್ಮತಃ ಆತನಿಗೆ ವಿಷ್ಣುವಿನ ಮೇಲೆ ಪ್ರೀತಿ. ಅಂಥ ಒಂದು ಪ್ರಹ್ಲಾದರು ಆ ಒಂದು ಹಿರಣ್ಯಕಶಿಪುವಿನ ವಧೆಯಾದ ಮೇಲೆ, ಆ ನರಸಿಂಹಸ್ವಾಮಿಯು ಆ ಒಂದು ತಾಳ್ಮೆಯಾದ ಮೇಲೆ ನಿನಗೇನು ಬೇಕು ವರ ಅಂತ ಕೇಳಿದಾಗ, ನನಗೇನು ಬೇಕು ಸ್ವಾಮಿ ಚಿದಾನಂದ, ಅನವರತ ನಿನ್ನ ಸೇವೆ ಮಾಡಬೇಕು, ಅನವರತ ನಿನ್ನ ಧ್ಯಾನ ಮಾಡಬೇಕು, ಪ್ರತಿ ಜನ್ಮವೂ ನಿನ್ನನ್ನೇ ನೋಡಬೇಕು ಕೇಳಬೇಕು ಅನ್ನತಕ್ಕಂಥದ್ದು, ಮುಂದಿನ ಜನ್ಮದಲ್ಲಿ ಆದರೂ ನಾನು ನಿನ್ನನ್ನು ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ಕೊಡು ಅನ್ನತಕ್ಕಂಥ ಮಾತನ್ನು ಕೇಳ್ತಾರೆ. ಆಯ್ತಪ್ಪ, ಕೊನೆ ಎಷ್ಟು ಜನ್ಮಗಳವರೆಗೂ ಹುಡ್ತೀಯೋ ಅಷ್ಟೂ ಜನ್ಮಗಳವರೆಗೂ ನಿನಗೆ ನನ್ನ ಒಂದು ಸೇವೆ ಸಿಗಲಿ ಅನ್ನತಕ್ಕಂಥ ಒಂದು ಮಾತನ್ನು ಆ ಮಹಾವಿಷ್ಣು ನರಸಿಂಹಾವತಾರದಲ್ಲಿ ಆ ಒಂದು ಸಂಕಲ್ಪವನ್ನು ಕೊಡ್ತಕ್ಕಂಥದ್ದು. ಅದರಿಂದ ಆ ರಾಜವೈಭೋಗವನ್ನು ಕೊಡಲಿಕ್ಕೆ, ಯಾಕೆಂದರೆ ಹುಟ್ಟಿದಾಗಲೇ ರಾಜನ ಮಗನಾಗಿ, ಚಕ್ರವರ್ತಿಯ ಮಗನಾಗಿ ಹುಟ್ಟಿದ್ರೂ ಕಷ್ಟ ನಷ್ಟಗಳನ್ನು ನೋಡಿದ್ರಿಂದ ಅವರಿಗೆ ಪರಿಪೂರ್ಣವಾಗಿ ಆ ಒಂದು ಮೋಕ್ಷದ ಕಡೆ ಹೆಜ್ಜೆ ಹಾಕಬೇಕು ಅಂತ ಹೇಳಿ ಆ ಪ್ರಹ್ಲಾದರು ಮುಂದಿನ ಜನ್ಮದಲ್ಲಿ ಬಲಿಕರಾಜ ಅನ್ನತಕ್ಕಂಥ ಒಬ್ಬ ರಾಜನಾಗಿ ಹುಟ್ಟುತ್ತಾರೆ. ಆ ನಂತರ ಅದು ದ್ವಾಪರಾಯುಗದಲ್ಲಿ ಅವರು ಹುಟ್ಟತಕ್ಕಂಥದ್ದು, ವ್ಯಾಸತೀರ್ಥರಾಗಿ ಹುಟ್ಟುತ್ತಾರೆ. ವ್ಯಾಸತೀರ್ಥರ ಬಗ್ಗೆ ಹೇಳಬೇಕು ಅಂದರೆ ಒಂದು ಅದ್ಭುತ ನೋಡಿ, ನಾನು ಆಗಲೇ ಹೇಳಿದೆ, ಗುರುಗಳು ತುಂಬ ವಿಶೇಷವಾಗಿ ಹನುಮಂತನ ಉಪಾಸನೆ ಮಾಡ್ಕೋತಿದ್ರು ಅಂತ ಹೇಳಿಬಿಟ್ಟು. ಯಾಕೆ ಗೊತ್ತಾ? ಪೂರ್ವ ಜನ್ಮದಲ್ಲಿದ್ದಂಥ ಒಂದು ಸಂಸ್ಕಾರ. ಆ ವ್ಯಾಸತೀರ್ಥರು ಸುಮಾರು ಎಷ್ಟು ಅಂದರೆ ಅವರು ಹನುಮಾನ್ ಉಪಾಸಕರು ನೋಡಿ. ಅದರಿಂದಲೇ ಆ ಒಂದು ರಾಘವೇಂದ್ರ ತೀರ್ಥರಿಗೆ ಆ ಪಂಚಮುಖಿ ಹನುಮಂತನ ಮೇಲೆ ಆ ಒಂದು ತದ್ಭಾವ, ಆ ಒಂದು ಪೂಜಾ ಅನುಗ್ರಹ, ಆ ಒಂದು ವಿಶೇಷ ಶಕ್ತಿ. ಇವತ್ತು ನಾವು ಬೆಂಗಳೂರಿನ ಈ ಒಂದು ಮೈಸೂರು ರಸ್ತೆಯಲ್ಲಿ ಗಾಳಿ ಆಂಜನೇಯ ದೇವಸ್ಥಾನ ಅಂತ ಹೇಳ್ತೇವೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ವ್ಯಾಸತೀರ್ಥರಿಂದ ನಿರ್ಮಿತವಾಗಿರ್ತಕ್ಕಂಥ ಬಹು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಅಂತ. ಇನ್ನೂ ಗೊತ್ತಿಲ್ಲ, ಬೆಂಗಳೂರಿನ ಹತ್ತಿರದಿಂದ ಒಂದು 150 ಕಿಲೋಮೀಟರ್ ದೂರದಲ್ಲಿ ಮುಳುಬಾಗಿಲಲ್ಲಿ ಒಂದು ದೇವಸ್ಥಾನ ಇದೆ, ಹನುಮಂತನ ದೇವಸ್ಥಾನ. ಇನ್ನೂ ವಿಸ್ಮಯಕಾರಿ ಶಕ್ತಿ ಇರತಕ್ಕಂಥ ದೇವಸ್ಥಾನ ಅದು. ಮೊದಲ ಹನುಮಂತನ ದೇವಸ್ಥಾನ ವ್ಯಾಸತೀರ್ಥರಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಹೊಸಪೇಟೆ ಹತ್ರ ಕೂಡ ಅವರು ವ್ಯಾಸತೀರ್ಥರು ಒಂದು ಯಂತ್ರೋದ್ಧಾರಕ ಹನುಮಂತನನ್ನ ಒಂದು ಇದು ಮಾಡಿಟ್ಟಿದ್ದಾರೆ, ದಿಗ್ಬಂಧನ ಮಾಡಿ ನಮಗೋಸ್ಕರ ಇಟ್ಟು ಹೋಗಿದ್ದಾರೆ. ಅದು ಇನ್ನೂ ಪವಾಡ ಉಳ್ಳತಕ್ಕಂಥ ಶಕ್ತಿ ಉಳ್ಳತಕ್ಕಂಥ ಮಹಾ ಒಂದು ವಿಸ್ಮಯಕಾರಿ ಯಂತ್ರ. ಆ ಯಂತ್ರಕ್ಕೆ ಪೂಜೆ ಮಾಡಿಯೇ ವಿದ್ಯಾರಣ್ಯ ತೀರ್ಥರು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದ್ದು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಆ ಒಂದು ಯಂತ್ರವನ್ನು ಪೂಜೆ ಮಾಡಿಯೇ ಆ ಒಂದು ದೇವಸ್ಥಾನಕ್ಕೆ ಹೋಗಿ ವಿಶೇಷ ಶಕ್ತಿಗಳನ್ನು ಶ್ರೀಕೃಷ್ಣದೇವರಾಯ ಪಡೆದಿದ್ದು, ಅದೇ ವ್ಯಾಸತೀರ್ಥರ ಹತ್ರ ಹೋಗಿ ಆಶೀರ್ವಾದ ತಗೊಂಡು ಆತನಿಗಿದ್ದಂಥ ಕುಹುದೋಷವನ್ನು ತೆಗೆಯಲಿಕ್ಕೆ ಆ ಒಂದು ವ್ಯಾಸತೀರ್ಥರು ಅವನ ಪಟ್ಟಕ್ಕೆ ಬಂದು ಕುಳಿತುಕೋತಾರೆ. ಎಲ್ಲಿಯಾದರೂ ಕೇಳಿದ್ದುಂಟ, ನೋಡಿದ್ದುಂಟ, ತಿಳಿದಿದ್ದೂ ಇಲ್ಲ. ಒಬ್ಬ ಮಹಾರಾಜ ಬಿಟ್ಟು ಕೊಡ್ತಾನೆ ತನ್ನ ಗುರುವಿಗೆ. ಆ ಗುರು ಹೇಳ್ತಾರೆ, ನಿನಗೆ ಕುಹುದೋಷ ಇದೆ, ಇಷ್ಟು ಗಳಿಗೆ ಇಷ್ಟು ದಿನದಲ್ಲೊಂದು ಅಪಮೃತ್ಯು ನಡೆದು ಬಿಡುತ್ತೆ, ಇದನ್ನು ತಡೀಲಿಕ್ಕೆ ಯಾರಿಗಾದರೂ ನೀನು ಪಟ್ಟ ಬಿಟ್ಟು ಕೊಡಲೇಬೇಕು ಅಂದರೆ ನೀವೇ ಹತ್ಕೋಬಿಡಿ, ಇದಕ್ಕಿಂತ ದೊಡ್ಡವ್ರು ಯಾರಿದ್ದೀರಾ ಅಂತ. ಒಂದು ಪಟ್ಟ ಅಂದರೆ ಇವತ್ತು ನೀವು ನೋಡ್ತೀರಾ, ಬರೀ 24 ಗಂಟೆನಲ್ಲೇ ಬದಲಾಗ್ಬಿಡ್ತಾನೆ ಮನುಷ್ಯ. ಇದು ನಂದೇ, ನಾನು ಬಿಟ್ಕೊಡಲ್ಲ ಅನ್ನತಕ್ಕಂಥದ್ದು. ಮಾತು ತಪ್ತಾರೆ, ನುಡಿ ತಪ್ತಾರೆ, ಆದರೆ ಆ ವ್ಯಾಸತೀರ್ಥರು ಅವತ್ತಿನಿಂದಲೇ ವ್ಯಾಸರಾಯರಾಗೋದು.
ಆ ಶ್ರೀಕೃಷ್ಣ ದೇವರಾಯರು ಅವರನ್ನ ವ್ಯಾಸರಾಯರು ಅಂತಾರೆ. ಆ ಕುಹುದೋಷದ ಒಂದು ಕದಲಿಕೆ ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ ಒಂದು ದೊಡ್ಡ ಕಾಳಿಂಗ ಸರ್ಪ ಇವರು ಮಲಗಿರ್ತಾರೆ ವ್ಯಾಸತೀರ್ಥರು ಆ ಬರುತ್ತೆ ಅಲ್ಲಿ ಅವರು ಒಂದು ನಂದಾದೀಪ ಉರಿಸ್ಕೊಂಡು ಧ್ಯಾನದಲ್ಲಿರ್ತಾರೆ. ಗೊತ್ತಾಗುತ್ತೆ ಏನೋ ಛಳುಕುಡ್ದಾಗ ಆಗುತ್ತೆ ತಮ್ಮ ಮೇಲೆ ಹೊತ್ಕೊಂಡಿದ್ದಂಥದ್ದನ್ನು ಹೀಗೆ ಹಾಕ್ತಾರೆ ಆ ಒಂದು ಕಾಳಿಂಗ ಸರ್ಪದ ಮೇಲೆ ಆ ತಗಲಿ ಆ ದೀಪಕ್ಕೆ ತಗಲಿ ಆ ಕಾಳಿಂಗ ಸರ್ಪ ಆ ಒಂದು ಮೇಲೆ ಹಾಕ್ಕೊಂಡಿರ್ತಕ್ಕಂಥ ವಸ್ತ್ರದ ಸಮೇತ ಸುಟ್ಟು ಹೋಗ್ಬಿಡುತ್ತೆ. ಅಂಥ ಒಂದು ಕುಹುದೋಷ ಮರಣಘಾತ ಒಬ್ಬ ಚಕ್ರಾಧಿಪತಿಗೆ ದೋಷವಾಗುತ್ತೆ ಅಂತ ತಿಳಿದು ದಡ ದಡನೆ ಗುರು ಎದ್ದು ಬಂದು ನಿಂತು ಅವನನ್ನು ತಡೆದು ನಿಲ್ಲಿಸ್ತಕ್ಕಂಥದ್ದು. ಮಹಾರಾಜನೇ ಹೋಗ್ಬಿಟ್ರೆ ತನ್ನ ಮನೆಗೆ ತಂದಿನೇ ಇಲ್ಲ ಅಂದರೆ ಆ ಮನೆಗೆ ದಿಕ್ಕಿ ಯಾರು? ಊರಿಗೆ ಒಬ್ಬ ಮುಖ್ಯಸ್ಥ ಹೋಗ್ಬಿಟ್ರೆ ಊರಿಗೆ ಮುಖ್ಯ ನೋಡೋರು ಯಾರು? ನೀರು ರಸ್ತೆ ಎಲ್ಲವನ್ನು ನೋಡ್ಕೊಳ್ಳೋ ದಾತರು ಅವರು. ರಾಜ ಮೊದಲು ಜ್ಯೋತಿಷ್ಯ ಇರ್ತಿದ್ದೇ ರಾಜನಿಗೆ ಫಸ್ಟು, ಆಮೇಲೆ ಈಗೆಲ್ಲ ಜನಸಾಮಾನ್ಯರಿಗೆ ದೇಶಕ್ಕೆ ಸಂಕಷ್ಟ ಬರುತ್ತ, ಅತಿವೃಷ್ಟಿಯ ಅನಾವೃಷ್ಟಿಯ ಏನು ಮಾಡಬೇಕು ಯಾವ ಎಚ್ಚರಿಕೆ ತಗೋಬೇಕು ಅಂತ ರಾಜ ತಗೋತಿದ್ದ. ಅದನ್ನು ತಡೆಯಲಾರದೆ ಆ ಶ್ರೀಕೃಷ್ಣ ದೇವರಾಯರು ಖುಷಿಯಾಗಿ ಅವರನ್ನು ಇನ್ನು ಮೇಲೆ ನೀವು ನಮ್ಮ ವ್ಯಾಸರಾಯರು ಅಂತ ನಾವು ಕರಿತೇವೆ ಅಂತ ಹೇಳಿ ರಾಯಪಟ್ಟವನ್ನು ಆತ ಅವರಿಗೆ ಕೊಟ್ಟಿದ್ದು. ಅದು ರಾಘವೇಂದ್ರ ತೀರ್ಥರ ಹಿಂದಿನ ಜನ್ಮದ ಒಂದು ಮುಖ. ಆ ಒಂದು ಸುಮಾರು ಹೆಚ್ಚು ಕಡಿಮೆ 732 ಹನುಮಾನ್ ದೇವಸ್ಥಾನಗಳನ್ನು ವ್ಯಾಸರಾಯರು ನಿರ್ಮಾಣ ಮಾಡ್ತಾರೆ. ಅವರ ಒಂದು ಈ ಜನ್ಮವೇ ಆ ಒಂದು ರಾಘವೇಂದ್ರ ತೀರ್ಥರ ಜನ್ಮ. ಪೂರ್ವ ಜನ್ಮದಲ್ಲಿ ವ್ಯಾಸತೀರ್ಥರಾಗಿ, ಅದಕ್ಕೆ ಮೊದಲು ಬಲೀಕರಾಜನಾಗಿ, ಅದಕ್ಕೆ ಮೊದಲು ಪ್ರಹ್ಲಾದರಾಗಿದ್ದಂಥ ಮಹಾ ಶಕ್ತಿಪುಂಗವ. ಆ ಒಂದು ಕಷ್ಟ ಕೋಟಲೆಗಳ ಎಲ್ಲ ಜಂಜಡಗಳಿಂದ ಬಿಟ್ಟು ಪರಿಪೂರ್ಣವಾಗಿ ಆ ವಿದ್ಯಾದೇವಿ ಶಾರದಾದೇವಿಯೇ ಖುದ್ದಾಗಿ ಬಂದು ಸುಧೀಂದ್ರ ತೀರ್ಥರಿಗೆ ಹೇಳ್ತಾರಂತೆ, ಈ ಒಂದು ನಮ್ಮ ಕರುನಾಡ ಒಂದು ಇದು ಕದಲಿಕೆ ಆಗ್ತಿದೆ, ನಶಿಸಿ ಹೋಗ್ತಿದೆ ಸಂಸ್ಕಾರಗಳೆನ್ನುವುದು, ಇದಕ್ಕೊಬ್ಬ ಉತ್ತರಾಧಿಕಾರಿಯನ್ನು ನೀನು ನೇಮಿಸಬೇಕು. ಅದನ್ಯಾರೂ ಅಲ್ಲ, ವೆಂಕಟನಾಥ ಕುಂಭಕೋಣಂನಲ್ಲಿ ಹುಟ್ಟಿದಂಥ ಒಂದು ಹುಡುಗ ಅನ್ನತಕ್ಕಂಥ ಒಂದು ಮಾತು. ತಮಿಳುನಾಡಿನ ಒಂದು ಪ್ರದೇಶ ಕುಂಭಕೋಣಂ ಅಂತಕ್ಕಂಥದ್ದು. ಮಹಾನ್ ವೀಣಾ ವಾದಕರಾಗಿದ್ದರು, ತುಂಬ ವಿಶೇಷ. ರಾಘವೇಂದ್ರ ತೀರ್ಥರು ವೀಣೆಯನ್ನು ನುಡಿಸ್ತಿದ್ರೆ ಶಾರದಾದೇವಿಯೇ ಬಂದು ಕುಳಿತು ಆಲಾಪಿಸ್ತಿದ್ರಂತೆ ಅನ್ನೋ ಒಂದು ಮಾತು ಹೇಳ್ತಾರೆ. ಕನಕದಾಸರು ಕೂಡ ಎದ್ದು ಬಂದಿದ್ರಂತೆ, ಅದು ಒಂದು ವೀಣಾವಾದನ ಕೇಳಲಿಕ್ಕೆ ಅನ್ನತಕ್ಕಂಥ ಮಾತು. ಅವರ ಒಂದು ವಿದ್ವತ್ತುಗೋಸ್ಕರ ಇನ್ನೊಂದು ಜನ್ಮ ತಾಳಿ ಕಾದ್ಕೊಂಡಿದ್ರಂತೆ. ಆ ಒಂದು ಮಟ್ಟ ರಾಘವೇಂದ್ರ ತೀರ್ಥರದು. ಪುರಂದರದಾಸರು ಕೂಡ ಆ ಒಂದು ಕದಲಿಕೆ ಇತ್ತಂತೆ. ಇವರ ಬಗ್ಗೆ ಹೇಳ್ತಾ ಹೋಗ್ತಿದ್ರೆ ಗುರುಗಳ ಬಗ್ಗೆ ಅಷ್ಟಿಷ್ಟಲ್ಲ, ಮೈಯೆಲ್ಲ ಜುಮ್ ಅನಿಸುತ್ತೆ. ಗುರುವಿಲ್ಲದೆ ಏನೂ ಇಲ್ಲ, ಗುರುವಿನಿಂದಲೇ ಎಲ್ಲ. ಅದರಿಂದ ಇವತ್ತು ಅಂಥ ಒಂದು ಗುರುಗಳ ಒಂದು ಪೂರ್ವಾರಾಧನೆ, ನಾಳೆ ಮಧ್ಯಾರಾಧನೆ, ನಾಳಿದ್ದು ಉತ್ತರಾರ್ಧನೆ ಉತ್ತರ ಆರಾಧನೆ. ಸೊ ಇವುಗಳಲ್ಲಿ ಯಾವುದಕ್ಕಾದರೂ ಆದರೆ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಆ ಮಂಚಾಲಯ ಕ್ಷೇತ್ರಕ್ಕೆ, ಆ ಬೃಂದಾವನ ಕ್ಷೇತ್ರಕ್ಕೆ. ಆ ಗುರುವಿನ ಪೂರ್ಣ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದಾಗಲಿ. ಇರಲಿ, ಇನ್ನಷ್ಟು ವಿಚಾರ ಇವರುಗಳ ಬಗ್ಗೆ ತಿಳಿಸ್ತಾ ಇವತ್ತಿನ ದಿನ ಭವಿಷ್ಯ ನೋಡಿಬಿಡೋಣ. ಕೃಷ್ಣ ಪಕ್ಷದ ಬಹು ವಿಶೇಷವಾಗಿ ಆ ಒಂದು ಪ್ರತಿಪಥ ಆಗಿರ್ತಕ್ಕಂಥದ್ದು ಶುಕ್ರವಾರ ಧನಿಷ್ಠಾ ನಕ್ಷತ್ರ, ಯಾವ್ಯಾವ ನಕ್ಷತ್ರ ರಾಶಿಗೆ ಯಾವ್ಯಾವ ಬಲ ಅಂತ ನೋಡಿಬಿಡೋಣ. ಮೊದಲಿಗೆ ಮೇಷರಾಶಿ ವಿಜಯೋತ್ಸವ ತುಂಬ ವಿಶೇಷವಾಗಿ, ಎಂತಹದೇ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಬಹು ಬಲಾಢ್ಯವಾದಂಥ ಶಕ್ತಿ ಬೇಕು ನಮಗೆ. ಆರೋಗ್ಯ ಬಲ ಬೇಕು, ದೇಹ ಬಲ ಬೇಕು, ಖಂಡ ಬಲ ಬೇಕು, ಅಂಗ ಬಲ ಬೇಕು. 4 ಜನ ಇಲ್ಲ ಅಂದರೆ ಸಂಸ್ಥೆ ಕಟ್ಟಕ್ಕಾಗಲ್ಲ, ಜ್ಞಾಪಕ ಇಟ್ಕೊಳ್ಳಿ. ದುಡ್ಡಿರ್ಬೋದು, ನಿಮ್ಮ ಹತ್ರ ಬುದ್ಧಿ ಇರ್ಬೋದು, ಮನೋಬಲ ಇರ್ಬೋದು, ಏನೇ ಇರ್ಬೋದು, 4 ಜನ ಇಲ್ಲ, ನೀವೊಬ್ಬರು ದುಡ್ಡಿಟ್ಕೊಂಡು ಚಪ್ಪಲಿ ತಟ್ಟ ಕೂತ್ಕೋಬೇಕಷ್ಟೇ. ಅಂಥ ಒಂದು ಅಂಗಬಲವನ್ನು ಕ್ರೋಢೀಕರಿಸಬೇಕು. ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟಬೇಕು, ಸಾಮಾಜಿಕ ಸಂಸ್ಥೆ, ದಾರ್ಶನಿಕ ಸಂಸ್ಥೆ, ಧಾರ್ಮಿಕ ಸಂಸ್ಥೆ, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ರಕ್ಷಣಾ ಇಲಾಖೆ, ಇವುಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು, ಕನ್ಸ್ಟ್ರಕ್ಷನ್ ಲೈನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರು, ಈ ಪ್ಲಂಬರು, ಎಲೆಕ್ಟ್ರಿಕಲ್ ಕೆಲಸ, ಟೆಕ್ನಿಕಲ್ ಕೆಲಸ, ಮೆಕ್ಯಾನಿಕಲ್ ಕೆಲಸ, ಆಟೋಮೊಬೈಲ್ ಕೆಲಸ, ಸ್ಟೀಲ್ ವ್ಯಾಪಾರಿ, ಸಿಮೆಂಟ್ ವ್ಯಾಪಾರಿ, ಮಣ್ಣಿನ ವ್ಯಾಪಾರಿ, ಕಲ್ಲಿನ ವ್ಯಾಪಾರಸ್ಥರಿಗೆ ಇವತ್ತು ವಿಶೇಷವಾದಂಥ ಧನಲಾಭ, ಉಜ್ವಲವಾದಂಥ ಭವಿಷ್ಯ. ಇನ್ನೊಂದು ವಿಶೇಷ ಇದೆ. ಇವತ್ತೇ ಸಂಜೆ ಹೆಚ್ಚು ಕಡಿಮೆಗೆ ನಮ್ಮ ಲೆಕ್ಕಾಚಾರದ ಪ್ರಕಾರ ಮಹಾರಾಜ ಮೂವ್ ಆಗಿಬಿಡ್ತಾನೆ. 3 ನೋಡಿ ಒಂದು ಕದಲಿಕೆ ನಡೆಯುತ್ತೆ. ಇವತ್ತಿನಿಂದ 15 ದಿನಕ್ಕೆ ಹಿಂದ್ಗಡೆ ಅಟ್ಲೀಸ್ಟು ಈ ಒಂದು 8 ಈ ಕಡೆ 8 ನಡೀತಕ್ಕಂಥ ಒಂದು 15 ಪರ್ವ ನೋಡಿ. 8 ಯಾವ್ಯಾವ ಬಿರುಗಾಳಿ ಬೀಸಿದೆ ಅಂತ ನೋಡಿ. ಮಳೆಯಾಗಲಿ, ಗಾಳಿಯಾಗಲಿ, ಅಧಿಕಾರವಾಗಲಿ, ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವರು ಸ್ಥಾನ ಉಚ್ಚಾಟನ, ಬದಲಾವಣೆ. ಉಚ್ಚಾಟನ ಅಂದರೆ ನೀವು ಎದ್ದೋಗಲೇಬೇಕು ಅಂತಲ್ಲ, ತಾನಾಗಿ ಸಮಯನೂ ಮುಗಿದೋಗಿರುತ್ತೆ. ತುಂಬ ದೊಡ್ಡ ಸ್ಥಾನ ಅಂತ ಹೇಳ್ತೇವೆ ಶನಿ ಪ್ರಭಾವಕ್ಕೆ.
ರಾಷ್ಟ್ರಪತಿಯ ಮಟ್ಟ, ಗವರ್ನರ್ ಮಟ್ಟ, ಪ್ರಧಾನಿ ಮಟ್ಟ ಅನ್ನತಕ್ಕಂಥದ್ದು, ಮುಖ್ಯಮಂತ್ರಿಯ ಮಟ್ಟ ಅನ್ನತಕ್ಕಂಥದ್ದು. ಇತ್ತೀಚೆಗಷ್ಟೇ ನೋಡಿ, ರಾಷ್ಟ್ರಪತಿ ಸ್ಥಾನಕ್ಕೆ ಒಬ್ಬ ಹಿರಿಯ ಮುತ್ಸದ್ದಿ ಬಂದುಕೊಳ್ತಿದ್ದಾರೆ, ಜನಸೇವಕ ಬಂದುಕೊಳ್ತಿದ್ದಾರೆ, ಅವ್ರ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯಗಳಿರ್ತಕ್ಕಂಥದ್ದು. ಹಿರಿಯಮ್ಮ ಇದ್ರು, ಪ್ರತಿಭಾ ಪಾಟೀಲ್ ಇದ್ರು, ಆ ತಾಯಿ ಜೀವ ರಿಟೈರ್ಡ್ ಆಗಿದ್ದಾರೆ, ಅವರು ಸಮಯ ಮುಗೀತು. ಸೊ ಶನಿ ಸ್ಥಾನ ಬದಲಾವಣೆ ಆದಾಗ ಹಿರಿಯರು ಮುತ್ಸುದಿಗಳದು ಉಚ್ಚ ಸ್ಥಾನ. ಇದ್ರ ಬಗ್ಗೆ ಕೂಡ ಹೇಳ್ತೇನೆ ನಾನು ನಿಮಗೆ, ಈ ಉಚ್ಚ ಸ್ಥಾನದ ಪ್ರಭಾವ ಯಾರ್ಯಾರಿಗೆ ಯಾವ್ಯಾವ ರಾಶಿಗೆ ಏನೇನು ಫಲ ಕೊಡುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ಮುಂದಿನ ಭಾಗಗಳಲ್ಲಿ, ಕಾದು ನೋಡಿ. ಸ್ಥಾನದ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ರಿ, ಜೊತೆಗೆ ರಾಯರ ಕುರಿತು ಗುಣಗಾನ ಮಾಡ್ತಿದ್ರಿ, ಇನ್ನೂ ಕೇಳಬೇಕು, ಮತ್ತಷ್ಟು ಕೇಳಬೇಕು. ಶನಿ ಮಹಾದೇವ ಉಚ್ಚುಂಗ ಸ್ಥಾನಕ್ಕೆ ಏರ್ಲಿದ್ದಾನೆ, ಹಾಗಾಗಿ ಯಾವ ಯಾವ ರಾಶಿಗೆ ಎಂತೆಂತಹ ಫಲವನ್ನ ನೀಡಲಿದ್ದಾನೆ ಅಂತ ಹೇಳ್ತೀನಿ ಅಂತ ಏನ್ ಗುರುಜಿ? ಖಂಡಿತ, ಮಹಾರಾಜ ತುಲಾ ರಾಶಿಗೆ ಇವತ್ತು ಉಚ್ಚರಾಯ ಸ್ಥಿತಿಗೆ ಬಂದು ಕುಳಿತುಕೊಳ್ತಕ್ಕಂಥದ್ದು. ಎರಡೂವರೆ ವರ್ಷಗಳು ಒಂದೊಂದು ಮನೆಯಲ್ಲಿ ಆ ಮಹಾ ಪ್ರಣವ ಶಕ್ತಿ ಕುಳಿತುಕೊಳ್ತಕ್ಕಂಥದ್ದು ನೋಡಿ ಎಷ್ಟು ವಿಶೇಷ ಅಂದರೆ, ಉಚ್ಚರಾಯ ಸ್ಥಿತಿಗೆ ಬರ್ತಿದ್ದ ಹಾಗೆ ದಾರಿಗಳು ನೋಡಿ, ಇಡೀ ನವಗ್ರಹಗಳಲ್ಲಿ ಅಷ್ಟಗ್ರಹ ಕೂಟಗಳು ಕೂಡ ಹಿಂಗೆ ಎದ್ದು ನಿಂತ್ಕೊಳ್ತಾವಂತೆ. ಆ ಮಹಾರಾಜ ಬರ್ತಿರ್ಬೇಕಾದ್ರೆ ಅವರವರು ಒಬ್ಬರು ಬಾಗಿಲು ತೆಗಿತಾರೆ, ಒಬ್ಬರು ಕಿಟಕಿ ತೆಗಿತಾರೆ, ಒಬ್ಬರು ಮನೆ ಶುದ್ಧಿ ಮಾಡ್ತಾರೆ, ಒಬ್ಬರು ಕಿರೀಟ ಶುದ್ಧಿ ಮಾಡ್ತಾರೆ. ಈ ಮದುವೆ ಮನೆಗಳಲ್ಲಿ ನೋಡಿ, ಒಬ್ಬರು ಅಡುಗೆ ತಯಾರಿ ನೋಡ್ಕೋತಾರೆ, ಒಬ್ಬರು ಅಲಂಕಾರದ ತಯಾರಿ ನೋಡ್ಕೋತಾರೆ, ನಾನಿದ್ದೀನಣ್ಣ ಅಂತ ಜವಾಬ್ದಾರಿ, ಹೌದಲ್ವೋ? ಮಹಾರಾಜ ಬರಬೇಕಾದ್ರೂ ಹಾಗೆ, ಉಚ್ಚರಾಯ ಸ್ಥಿತಿ ಅಂದರೆ ಉಚ್ಚರಾಯವೇ ನೋಡಿಬೇಕಾದ್ರೆ. ಆ ಒಂದು ಕುಂಭರಾಶಿಯವರಿಗೆ ಬಹು ವಿಶೇಷ ಫಲ, ಮಕರ ರಾಶಿಯವರಿಗೆ ವಿಶೇಷ ಫಲ. ಹುಟ್ಟಿದ್ದೆಲ್ಲ ಬಂಗಾರ, ಇಷ್ಟು ದಿನ ಎರಡೂವರೆ ವರ್ಷಗಳ ಕಾಲ ಕುಂಭರಾಶಿಯವರು ಏನು 2010 2011 2012 ಕರೆಕ್ಟಾಗಿ ಒಂದು ಜೂನ್ವರೆಗೂ ಎರಡೂವರೆ ವರ್ಷಗಳು ಏನು ದಿಗ್ಬಂಧನ ಆಗಿತ್ತು ದಾರಿ ಆ ಒಂದು ಇದಾಗ್ತಕ್ಕಂಥದ್ದು. ಬಹು ವಿಶೇಷವಾದಂಥ ಹೆಸರು, ಖ್ಯಾತಿ, ಪ್ರಖ್ಯಾತಿ, ಸುಖ್ಯಾತಿ ಇದೆಲ್ಲವನ್ನ ಪಡೆದುಕೊಳ್ಳಿಕ್ಕೆ ನೋಡಿ ಕುಂಭರಾಶಿಯವರಿಗೆ ಕರೆಕ್ಟಾಗಿ ಈಗ ಶನಿ 9ನೇ ಮನೆಗೆ ಬಂದಿದ್ದಾನಲ್ವಾ, ಮಕರ ರಾಶಿಯವ್ರಿಗೆ 10ನೇ ಮನೆ ಅಧಿಕಾರ ಸ್ಥಾನ, ಸ್ಥಾನ ಬದಲಾವಣೆ ಆಗಲೇಬೇಕು. ಆದರೆ ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಒಂದು ನಿಯಮ ಇದೆ, 10ನೇ ಮನೆಯಲ್ಲಿ ಶನಿ ಬಂದಾಗ 4ನೇ ಮನೆ ನೋಡ್ತೇನೆ, ಭೂಮಿ ಮನೆ ಕಟ್ಟಲಿಕ್ಕೆ ಹೋಗಬಾರ್ದು, ತಗೋಬೇಕಾದ್ರೆ ಮತ್ತಷ್ಟು ಮಗದಷ್ಟು ಎಚ್ಚರಿಕೆ ಆಗಿರಬೇಕು. ಯಾಕಂದರೆ ಇವೆರಡೂ ರಾಶಿಗಳಿಗೆ ಅಧಿಪತಿ ಆತ. ಕುಂಭರಾಶಿಯವರಿಗೆ ವ್ಯಯಾಧಿಪತಿ ಆದರೂ ಲಗ್ನಾಧಿಪತಿಯ ಉಚ್ಚಂಗತ, ನಿಮ್ಮನ್ನು ಮುಟ್ಟವನು ಮುಟ್ಟು ನೋಡ್ಕೋತಾನೆ. ನೋಡಿಬೇಕಾದ್ರೆ 10ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ವಿಶೇಷವಾಗಿರತಕ್ಕಂಥ ಸುಖಭಾವದಲ್ಲಿ ಗುರು, ವೈಭವ ಕೊಡತಕ್ಕಂಥ ಶುಕ್ರ, ಅಲ್ಲಿಯೇ ಕೇತು ಸಾಕ್ಷಾತ್ಕಾರ ಕೊಡತಕ್ಕಂಥ ಒಂದು ಕೇತು, ಬಹು ವಿಶೇಷವಾಗಿ ಕೇಂದ್ರ ಸ್ಥಾನದಲ್ಲಿ ಆ ಒಂದು ಬುಧ ಸೂರ್ಯ ಶನಿಯಿಂದ. ನೋಡಿಬೇಕಾದ್ರೆ ಮಕರ ರಾಶಿಯವರು 7ನೇ ಮನೆಯಲ್ಲಿ ಬುಧ ಸೂರ್ಯನ ಒಂದು ಪ್ರಭಾವ ತುಂಬ ದೊಡ್ಡ ತಾಕತ್ತು, ಮುಟ್ಟಿದ್ದೆಲ್ಲ ಬಂಗಾರವಾಗತಕ್ಕಂಥ ಒಂದು ಭಾವ. ಅದರಿಂದ ಯೋಚನೆ ಮಾಡಬೇಡಿ ಯಾವ್ಯಾವ ರಾಶಿಗೆ ಏನೇನು ಫಲ ಅಂತ ಹೇಳಬೇಕು ಅಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಯಾಕಂದರೆ ಇಷ್ಟು ವಿಚಾರಗಳು ಹೇಳಬೇಕು, ರಾಘವೇಂದ್ರ ತೀರ್ಥರ ಬಗ್ಗೆ ಹೇಳಬೇಕು, ಮನೆ ಮದ್ದು ಹೇಳಬೇಕು, ಸಂಸ್ಕಾರ ವಾಸ್ತು ಇದೆಲ್ಲ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಉಣಬಡಿಸ್ತೇನೆ. ದಯವಿಟ್ಟು ಪೇಪರ್ ಪೆನ್ ತೆಗೆದಿಟ್ಕೊಳ್ಳಿ. ಇವತ್ತು ನಾನು ತಡ್ಡಿ ಮರ ಅನ್ನತಕ್ಕಂಥದ್ರ ಬಗ್ಗೆ, ನಾನು ತಗಡಿ ಮರ ಅಂತ ಕೂಡ ಹೇಳ್ತೇವೆ, ತಡ್ಡಿ ಮರ ಅಂತ ಕೂಡ ಹೇಳ್ತೇವೆ, ತಾಂಗ ಅಂತ ಕೂಡ ಹೇಳ್ತೇವೆ. ಅದರ ವಿಶೇಷತೆ ಒಂದು ತುಂಬ ವಿಸ್ಮಯಕಾರಿಯಾಗಿರತಕ್ಕಂಥದ್ದಂದರೆ, ಈ ಒಂದು ಹರ್ನಿಯಾ ಪ್ರಾಬ್ಲಮ್ ಇದ್ದರೆ, ಇಂಟೆಸ್ಟೈನ್ ಪ್ರಾಬ್ಲಮ್ ಇದ್ದರೆ, ಯೂರಿನರಿ ಬ್ಲಾಕ್ ಇದ್ದರೆ, ಇನ್ನೂ ಮುಖ್ಯವಾಗಿ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದ್ದರೆ. ಇವತ್ತೆಲ್ಲೆಲ್ಲೂ 10ರಲ್ಲಿ 3 ಜನ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಆಗ್ತಿದೆ. ಅಯ್ಯೋ ಸ್ಟೋನ್ ಗುರುಗಳೇ, ಸ್ಟೋನ್ ಗುರುಗಳೇ, ಸ್ಟೋನ್ ಗುರುಗಳೇ. ಈ ಒಂದು ತಡ್ಡಿ ಮರದ ಒಂದು ವಿಶೇಷ ತಿಳಿಸ್ಕೊಡ್ತೇನೆ, ಅದರ ಬೀಜದಿಂದ ವಿಶೇಷ ಫಲವೃದ್ಧಿ ಆಗ್ತಕ್ಕಂಥದ್ದು. ಸೊ ಪೇಪರು ಪೆನ್ನು ತೆಗೆದಿಟ್ಕೊಳ್ಳಿ. ಹಾಗೆ ನಾನು ಇನ್ನೂ ವಿಶೇಷವಾಗಿ ಹೇಳ್ತಿದ್ದೆ, ಈ ಒಂದು ದಕ್ಷಿಣದಲ್ಲಿ ದೇವರನ್ನು ಇಟ್ಟು ನೀವು ಉತ್ತರಕ್ಕೆ ಮುಖ ಮಾಡಿ ಪೂಜೆ ಮಾಡಿದರೆ ಯಾವ ಫಲಗಳಾಗುತ್ತೆ ಅನ್ನತಕ್ಕಂಥದ್ದು ಎರಡು ಮಾತು ಹೇಳ್ತೇನೆ. ಇನ್ನೂ ವಿಚಾರಗಳು ತುಂಬ ಇರೋದ್ರಿಂದ, ಗಂಡು ಮಕ್ಕಳಿಗೆ ದೋಷವಾಗುವುದು, ಮನೆಯಲ್ಲಿ ನಡೆಯತಕ್ಕಂಥ ಮದುವೆ ಕಾರ್ಯಗಳು ನಿಂತು ಬಿಡುವುದು ಉತ್ತರ ಅಂತ ಹೇಳಿದ್ರೇ ಮಾತಂಗ ಅಂತ ಹೇಳ್ತೇವೆ, ಗಂಡು ಮಾತಂಗ. ಅದಕ್ಕೆ ಉತ್ತರದ ಗೋಡೆನಲ್ಲಿ ಮನೆಯಲ್ಲಿ ಶಾಂತಿ ಇಲ್ಲ ಅಂತ ಹೇಳಿದ ತಕ್ಷಣ ಫಸ್ಟು ನಾ ಮಾಡೋದು ಒಂದು ಪುಟ್ಟ ಜೋಡಿ ಆನೆಗಳ ಚಿತ್ರ ಎಲ್ಲಾದರೂ ಸಿಕ್ಕಿದ್ರೆ ಮರದಲ್ಲಿದ್ದರೆ ತುಂಬ ಅದ್ಭುತ. ದಕ್ಷಿಣದಲ್ಲಿ ಆ ಭಗವಂತನನ್ನು ಇಟ್ಟು, ಕುಲದೇವರನ್ನು ಮನೆ ದೇವರನ್ನು ಇಟ್ಟು ನೀವು ಉತ್ತರಕ್ಕೆ ಮುಖ ಮಾಡಿ ಪೂಜೆ ಮಾಡಿದರೆ, ನೀವು ಉತ್ತರಕ್ಕೆ ಜ್ಞಾಪಕ ಇಟ್ಕೊಳ್ಳಿ, ಇಡಬಾರ್ದಂತಲ್ಲ, ಇಟ್ಟು ನೀವು ಉತ್ತರಕ್ಕೆ ಮುಖ ಮಾಡಿ ಪೂಜೆ ಮಾಡಿದರೆ ಅಂತ ಹೇಳ್ತಿದ್ದಾನೆ.
ಮೊನ್ನೆ ಹೇಳಿದ್ದು ಪಶ್ಚಿಮದಲ್ಲಿ ದೇವರನ್ನಿಟ್ಟು ನೀವು ಪೂರ್ವಕ್ಕೆ ಮುಖ ಮಾಡಿ ನೋಡಿದರೆ ಏನು ಅನಾಹುತ ಆಗುತ್ತೆ ಅಂತ ಹೇಳಿದೆ. ಶುಭ ಕಾರ್ಯಗಳಿಗೆ ಸಾಲ ಎಲ್ಲ ಮಾಡೋದಾಗುತ್ತೆ ಅಂತ ಹೇಳಿದ್ದೆ. ಇವತ್ತು ಹೇಳ್ತಿದ್ದೇನೆ, ಯಾಕೆಂದರೆ ಕುಜನ ಉದ್ಭವ ಆಗುತ್ತೆ ಮನೆಯಲ್ಲಿ ಕನ್ಫರ್ಮ್. ಕಿರಿಯ ಸೋದರ ಇಲ್ಲ ಹಿರಿ ಸೋದರ ಇಲ್ಲ ಒಬ್ಬನೇ ಮಗ ಇದ್ದರೆ ಅವನಿಗೆ ಆಪ್ರೇಷನ್ನೋ ಆಕ್ಸಿಡೆಂಟೋ ಸರ್ಜರಿನೋ ಏನೋ ಒಂದು ಎಡವಟ್ಟಾಗ್ತಕ್ಕಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೇನೆ, ರಾಶಿ ಫಲಗಳಿಗೆ ಬಂದ್ಬಿಡೋಣ. ವೃಷಭ ರಾಶಿಯವರಿಗೆ ಇವತ್ತು ತುಂಬ ವಿಶೇಷವಾಗಿರ್ತಕ್ಕಂಥ ಭೂಮಿ ಲಾಭ, ವಾಹನ ಲಾಭ, ಅಧಿಕಾರ ಲಾಭ, ಒಂಥರ ಮೈಗೇನೋ ಡೋಸೇಜ್ ತಗೊಂಡಾಗೆ ಕೆಲವರು ಇರ್ತಾರೆ ಕುಡುಗರು, ಕುಡಿದ್ರೇ ಅವ್ರಿಗೆ ಕೆಲಸ ಆಗೋದು. ಇರಲಿ ಬಿಡಿ, ಕೆಲವೊಂದು ಕೆಲಸಗಳಿಗೆ ಬೆಳಿಗ್ಗೆ ಕುಡಿದ್ರೇ ಕೆಲವ್ರು ಮಾಡೋಕ್ಕಾಗೋದು. ನಾನು ನೋಡಿದ್ದೇನೆ ಅವರು ಶಿವಶಿವ ಬೆಳ್ಳಂ ಬೆಳಿಗ್ಗೆ ಈ ಒಂದು 6:30 ಒಂದು ವಾಕಿಂಗು ಧ್ಯಾನ ಅಂತ ಹೋಗ್ತಿರ್ತಕ್ಕಂಥ ಸಂದರ್ಭ, ಇಲ್ಲ ಚಾನೆಲ್ಗೆ ಬರ್ತಕ್ಕಂಥ ಸಂದರ್ಭ, ಇಲ್ಲ ಕಾರ್ಯಕ್ರಮಗಳ ಸಂದರ್ಭ, ನನಗೆ ನಾನು ಗುರುಗಳು ಹೇಳ್ಕೊಟ್ಟಿರೋದು ನೋಡೋ ನೋಡಿ ತಿಳ್ಕೊಳ್ಳೋ, ಓದಿ ತಿಳ್ಕೊಳ್ಳೋದಕ್ಕಿಂತ ನೋಡಿ ತಿಳ್ಕೊಳ್ಳೋದ್ರಲ್ಲಿ ಒಂದು ಅದ್ಭುತ ಇರುತ್ತೆ ಅಂತ. 6 ಗಂಟೆಗೆ ಒಬ್ಬರು ಕಸ ಗುಡಿಸ್ತಕ್ಕಂಥ ಒಬ್ಬ ಮನುಷ್ಯ, ಕೈಕಾಲೆಲ್ಲ ಓದಿರ್ತಕ್ಕಂಥದ್ದು. ಏನಣ್ಣ ಇದು ಅಂದರೆ, ಅಯ್ಯೋ ಸುಮ್ಮನಿರಿ ಗುರುಜಿ, ನಮ್ಮ ಕೈಯಲ್ಲಿ ಆಗಲ್ಲ, ತೆಗೆದಿಲ್ಲ ಅವನಿನ್ನು. ಏನು ತೆಗೆದಿಲ್ಲ ಅಣ್ಣ, ಹಾಲಿನ ಅಂಗಡಿನ ಕಾಫಿ ಅಂಗಡಿನ ಬನ್ನಿ ನಾನು ಕುಡಿದ್ನು. ಅಯ್ಯೋ ಅದೆಲ್ಲ ಬೆಳ್ಳಂ ಬೆಳಿಗ್ಗೆ ಯಾರಾದರೂ ಕುಡಿತಾರ. ಮತ್ತಿನ್ನೇನು ಅಂದರೆ ಮಧುಪಾನದ ಅಂಗಡಿ ತೆಗೆದಿಲ್ವಂತೆ, 6 ಗಂಟೆಗೆ ಒದಾಡ್ತಿದ್ದಾನೆ ನೋಡಿ ಅಂಥ ಒಂದು ಭಾವ. ಇವತ್ತು ವೃಷಭ ರಾಶಿಯವರಿಗೆ ಅಂತ ಒಂದು ಕಿಕ್ಕಿನ ಭಾವ, ಸುಮ್ಮನಿರೋಕ್ಕಾಗಲ್ಲ, ಇದು ಮಾಡ್ಬೇಕು ಅದು ಮಾಡ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತಕ್ಕಂಥ ನುಗ್ಗುತಕ್ಕಂಥ ಭಾವ, ತುಂಬ ನುಗ್ಗಕ್ಕೋಗಿ ಎಲ್ಲರೂ ಗೂಸಾನೆ ಹಿಡ್ಕೊಬಿಡ್ತೀರಾ. ಎಚ್ಚರಿಕೆ. ಮಿಥುನ ರಾಶಿಯವರ ತಂದೆಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಕದಲಿಕೆ ಆಗ್ತಕ್ಕಂಥದ್ದು. ಸಂಗಾತಿ ವಿಚಾರದಲ್ಲಿ ಎಚ್ಚರಿಕೆ. ಮನೆಯಲ್ಲಿ ಮಕ್ಕಳಿಂದ ಶುಭ ಕಾರ್ಯ, ಮಕ್ಕಳ ವಿಚಾರದಲ್ಲಿ ತುಂಬ ಸುಖ ಸಂತೋಷ ಕೊಡ್ತಕ್ಕಂಥ ದಿನ. ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ದುಡ್ಡು ಜಾಸ್ತಿ ಮಾಡೋಕ್ಕೆ ಹೋಗಿನೋ ಇಲ್ಲ ಯಾವುದೋ ಒಂದು ಹವಾಲ, ಅಯ್ಯೋ ಇದೆಲ್ಲ ಬರ್ತಾರೆ ನನ್ನ ಹತ್ರ, ಬೇಜಾರು ಮಾಡ್ಕೋಬೇಡಿ, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು. ಗುರುಗಳೇ, ಈ ಥರದ್ದಾಗುತ್ತ, ಲಾಟ್ರಿ ಹೊಡೆಯುತ್ತ ನಮಗೆ, ಈ ಥರ ಹೊಡೆದುತ್ತೆ, ಈ ಥರ ಏನೋ ಒಂದು 100 ಕೋಟಿ 10 ಕೋಟಿ ಅಂತೆ, ನಮಗೇನೋ ಕೋಕೋ ಕೋಲಾ ಡ್ರಾ ಅಂತೆ, ಪೆಪ್ಸಿ ಡ್ರಾ ಅಂತೆ, ಏನೇನೋ ಮೈಕ್ರೋಸಾಫ್ಟ್ ಡ್ರಾ ಅಂತೆ, RBI ಬ್ಯಾಂಕವರೇ ಕಳಿಸಿದ್ದಾರೆ ಡ್ರಾ ಅಂತೆ, ಅದಕ್ಕೇನೋ 1 ಲಕ್ಷ ಕಟ್ಟಬೇಕಂತ ದುಡ್ಡು ಬರುತ್ತಾ? ಯಾರಾದರೂ 1 ರೂಪಾಯಿ ಇಲ್ಲ ಅಂದ್ರೆ ಬಸ್ಸಲ್ಲಿ ಇಳಿಸ್ತಾನೆ, ಯಾರಾದರೂ ಬಿಟ್ಟಿಯಾಗಿ ಸುಮ್ಮನೆ ಕೊಡ್ತಾರಪ್ಪ. ಏತು ತಂದೆ ತಾಯಿಗೆ ಈ ಕಾಲದಲ್ಲಿ ಊಟ ಹಾಕೋದಿಲ್ಲ? ಆ ಥರದ ಲೆಕ್ಕಾಚಾರದಲ್ಲಿ ಇರಬೇಕಾದ್ರೆ ಯಾರೋ ಕರೆದ್ಬಿಟ್ಟು 100 ಕೋಟಿ ಕೊಡ್ತೀನಿ ಅಂತ ಹೇಳ್ತಾನೆ ಅಂದರೆ ನಿಮ್ಮ ತಲೆ ಮೇಲೆ ಟೋಪಿ ಹಾಕ್ದಾಗೆ ಹೋಗಿ ಬುದ್ಧಿ ಇಲ್ಲದಾಗ. ಇವತ್ತು ಅಂಥ ಒಂದು ಕದಲಿಕೆ, ಏನೋ ಒಂದು ವ್ಯವಹಾರ ಅತಿಯಾದ ದುಡ್ಡಿನ ಆಸೆಗೆ, ಅತಿಯಾದ ವೈಭೋಗ ಮೋಹಕ್ಕೆ ಹೋಗಿ ಏನಾದರೂ ಬಕ್ಕಬಾರ್ಲು ಬೀಳ್ತಕ್ಕಂಥದ್ದು ಆಗಿಬಿಡುತ್ತೆ. ಎಚ್ಚರಿಕೆ. ಗುರುಜಿ, ನೀವು ತಿಳಿಸ್ಕೊಡ್ತಿದ್ರಿ ವಾಸ್ತು ವಿಭಾಗದಲ್ಲಿ ಯಾವ ದಿಕ್ಕಿನಲ್ಲಿ ದೇವರನ್ನ ಇಟ್ಟರೆ, ನಾವು ಯಾವ ದಿಕ್ಕಿನಲ್ಲಿ ಕೂತು ಪೂಜೆಯನ್ನ ಮಾಡಿದ್ರೆ ಎಡವಟ್ಟಾಗತ್ತೆ, ಹುಷಾರಾಗಿರಿ ಅಂತ ಗುರುಜಿ ಕುತೂಹಲಕಾರಿ ವಿಷಯ ತಿಳಿಸ್ತೀರಾ ಅಂತ ನಾನು ಆಗ್ಲೇ ಹೇಳ್ಬಿಟ್ಟೆ. ವೀಕ್ಷಕರೆಲ್ಲರಿಗೂ ವಿರಾಮಕ್ಕೂ ಮುನ್ನ ತಡ್ಡಿ ಮರದ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಿದ್ರಿ ಅಲ್ವಾ ಗುರುಜಿ? ಯಾಕಂದ್ರೆ ಈಗ ಸರ್ವೇ ಸಾಮಾನ್ಯ ಎಲ್ರಿಗೂ ಕೂಡ ಕಿಡ್ನಿ ಸ್ಟೋನ್ ಆಗೇ ಇರುತ್ತೆ, ಹಾಗಾಗಿ ಕಾಯ್ತಾ ಇದೀವಿ. ಏನ್ ಗುರುಜಿ ಅದು? ಖಂಡಿತ, ಅರೇ ತಡ್ಡಿ ಮರ ಅಂತ ಹೇಳಿದ್ರೆ ತ್ಯಾಗದ ಮರ ಅಂತ ಕೂಡ ಹೇಳ್ತಾರೆ, ತೇಗದ ಮರ ಅಂತ ಕೂಡ ಹೇಳ್ತಾರೆ, ಸಾಗುವಾನಿ ಮರ ಅಂತ ಕೂಡ ಹೇಳ್ತಾರೆ, ತೆಕ್ಕು ಅಂತ ಕೂಡ ಹೇಳ್ತಾರೆ, ತೇಗ ಅಂತ ಕೂಡ ಹೇಳ್ತಾರೆ, ಶಾಖ ಅಂತ ಕೂಡ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಟೀಕ್ ಅಂತ ಕೂಡ ಹೇಳ್ತಾರೆ. ಅರೆ ಹುಣ್ಸೂರು ಟೀಕ್ ಅಂತ ಮಾತಾಡ್ತೀವಿ, ಬರ್ಮಾ ಟೀಕ್ ಅಂತ ಮಾತಾಡ್ತೀವಿ, ಹೌದಲ್ವೋ? ಮನೆ ಬಾಗಿಲು ಯಾವ ಟೀಕಪ್ಪ ಹಾಕ್ಸಿರೋದು, ಏನು ಟೀಕ್ ಮರನ, ಬರ್ಮಾ ಟೀಕೋ, ಓ ಒಂದ್ಸಲ ಎಷ್ಟಾಯಿತು, ಈಗೆಲ್ಲ ಮಾತಾಡ್ಕೋತೀವಿ, ಹೌದಲ್ವೋ? ಸೊ ಅಂಥ ಒಂದು ತೇಗದ ಮರ, ತೇಗದ ಮರದ ಆ ಒಂದು ವಿಶೇಷವಾಗಿ ಬೀಜಗಳು ಸಿಕ್ಕಿದ್ರೆ ಕೇಳ್ಕೊಳ್ಳಿ. ಎಲ್ಲಾದರೂ ನೀವು ಹುಣಸೂರು ಕಡೆ ಹೋದರೆ ಅಲ್ಲೆಲ್ಲ ತಿತಿಮತಿ ಅಂತಿದೆ ನಿಮಗೆ ವಿಶೇಷವಾಗಿ. ಹುಣಸೂರು ಈಸ್ ಫೇಮಸ್ ಫಾರ್ ವುಡ್ ಓನ್ಲಿ. ಮೈಸೂರಿಂದ ಒಂದು 40-50 ಕಿಲೋಮೀಟರ್ ದೂರದಲ್ಲಿದೆ, ಅಲ್ಲೆಲ್ಲ ಬರೀ ತೇಗದ ಮರಗಳ ಪೂರ್ತಿ ಅಲ್ಲಿ ಬರೀ ಇದೇ ಇರುತ್ತೆ. ಯಾವಾಗಾದರೂ ಆ ಕಡೆ ಹೋದಾಗ ಅಲ್ಲವ್ರನ್ನ ಕೇಳ್ಕೊಳ್ಳಿ, ಏನಾದರೂ ವ್ಯವಸ್ಥೆ ಮಾಡ್ಬೋದು. ಇಲ್ಲ ಗಂದಿಗೆ ಅಂಗಡಿಯವರು ಯಾರಾದರೂ, ಅಪರೂಪದ ಗಂದಿಗೆ ಅಂಗಡಿಗಳು ಮಾರ್ಕೆಟ್ ಒಳಗಡೆ ಇದೆ, ಒಂದು 3-4 ಹಳೇ ಅಂಗಡಿಗಳು, ಅಯ್ಯೋ ನೀವು ನಂಬಲ್ಲ ಎಂತೆಂಥದ್ದೋ ವಸ್ತುಗಳು ಸಿಗುತ್ತೆ, ತರಿಸ್ಕೊಡ್ತಾರೆ ಪಾಪ. ಆದರೆ ನೀವು ಕಾಯಬೇಕಾಗುತ್ತೆ ವಾರಗಟ್ಟಲೆ ತಿಂಗಳಗಟ್ಟಲೆ, ಯಾವಾಗಾದರೂ ಆಯಿತು ಅಂದರೆ ಈ ಮಾರ್ಕೆಟ್ ಕಡೆ ಹೋದಾಗಲೂ ಅಷ್ಟೇ. ತೇಗದ ಮರದ ಬೀಜಗಳು, ಆ ಗಿಡದ ಬೀಜಗಳು ಸಿಕ್ಕಿದ್ರೆ ತಗೋಬಂದು ಅದನ್ನು ಚೆನ್ನಾಗಿ ಹಾಲಿನಲ್ಲಿ ಅರಿಬೇಕಾಗುತ್ತೆ. ಹಸುವಿನ ಹಾಲಿನಲ್ಲಿ ಅರೆದ್ರೆ ತುಂಬ ಒಳ್ಳೆಯದು. ಅರೆದ್ಬಿಟ್ಟು ಒಂದಷ್ಟು ಪೇಸ್ಟ್ ಥರ ಹಾಕ್ಕೊಂಡು ನಾಲ್ಗೆಗೆ ನುಂಗಿಬಿಡಿ.
ಇಲ್ಲಾಂತ ಹೇಳಿದ್ರೆ ಜೇನಲ್ಲಿ ಹರ್ಕೊಂಡ್ರು ಪರವಾಗಿಲ್ಲ, ನಮ್ಗೆ ಕಹಿ ಅನ್ಸುತ್ತೆ, ಒಂಥರ ತೇಗದ ಮರದ ಬೀಜ ಏನು ಕಹಿ ಏನಿರೋದಿಲ್ಲ. ಆಮೇಲೆ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಅದೇ ಪೇಸ್ಟ್ನ ತಗೊಂಡು ಹಾಲಿನಲ್ಲಿ ಅರ್ದಿರಬೇಕು. ನಾಭಿಗೆ ಹಚ್ಕೊಳ್ಳೋದು ತುಂಬ ಒಳ್ಳೆಯದು. ಒಂದಿಷ್ಟು ಹಚ್ಕೊಳ್ಳಿ, ನಾಭಿಗೆ ಹಚ್ಕೊಳ್ಳಿ ಅಂದರೆ ಇಷ್ಟೇ ಅಂತಲ್ಲ, ಒಂದು ಪೂರ್ತಿ ಒಂದಷ್ಟು ಹಚ್ಕೊಳ್ಳಿ, ಒಂದು ಕೈನಲ್ಲಿ ಒಂದಷ್ಟು ಹಚ್ಚಿಬಿಟ್ಬಿಡಿ. ಇದನ್ನು ರೆಗ್ಯುಲರಾಗಿ ಮಾಡ್ತಾ ಬನ್ನಿ. ಆ ಒಂದು ಈ ಅಪೆಂಡಿಕ್ಸ್ ಪ್ರಾಬ್ಲಮ್ಸ್ ಇರ್ತಕ್ಕಂಥದ್ದು, ಅಲ್ಸರ್, ಅದರಲ್ಲೂ ಅದೇನೋ ಅಲ್ಸರ್ ಅಂತ ಹೇಳ್ತಾರೆ, ಈ ಅರ್ನಿಯಾ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಅಂದರೆ ಈ ಕರುಳು ಹೊರಗಡೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಇರುತ್ತೆ ಕೆಲವರಿಗೆ, ಊದ್ಕೋತಾ ಇರುತ್ತೆ. ಓವರ್ ಹೀಟಲ್ಲಿ ಕೆಲಸ ಮಾಡೋರಿಗೆ ಬ್ಲಾಸ್ಟ್ ಆಗುತ್ತೆ, ತುಂಬ ಇಲ್ಲಿ ಸಂಕಟ ಆಗುತ್ತೆ, ಒಂಥರ ಲೂಸ್ ಮೋಷನ್ ಟೈಪ್ ಕೂಡ ಆಗ್ತಿರ್ತಕ್ಕಂಥದ್ದು ಇರುತ್ತೆ. ಹೊಟ್ಟೆ ಹೆಣ್ದಾಗೆ ಅವ್ರಿಗೆ ಒಳ್ಳೆ ಪೈಪ್ನಲ್ಲಿ ಹೋಗ್ದಾಗ ಹೋಗುತ್ತೆ ಬಿಡಿ. ಅಂಥವ್ರಿಗೆ ಕೂಡ ಇದೊಂದು ರಾಮಬಾಣ. ಹಚ್ಕೊಳ್ಳೋದ್ರಿಂದ ಈ ಒಂದು ಕಿಡ್ನಿ ಸ್ಟೋನ್ ಕರಗುತ್ತೆ, ಇಲ್ಲ ಹೊರಗಡೆ ಬಂದ್ಬಿಡುತ್ತೆ. ಹಾಗೂ ಈ ಒಂದು ಹರ್ನಿಯ ಅಪೆಂಡಿಸಲ್ಲಿ ಏನಾದರೂ ಹುಣ್ಣಾಗಿದ್ರೆ, ಕರುಳಿನ ಮೇಲೆ ಹುಣ್ಣಾಗಿದ್ರೆ, ಕಿಟ್ಟ ಕಟ್ಟಿದ್ರೆ, ಕಲ್ಮಶ ಇದ್ರೆ ಕರಗಿಸುತ್ತೆ, ಕ್ಲೀನ್ ಮಾಡಿಸುತ್ತೆ ಅನ್ನತಕ್ಕಂಥ ಒಂದು ಭಾವ. ಆದರೆ ತಗೋಬೇಕು, ಸ್ವಲ್ಪ ತಗೋಬೇಕು, ಒಂದೆರಡು ಸ್ಪೂನು, ಒಂದೆರಡು ಸ್ಪೂನ್ ಇಲ್ಲಿ ನಾಭಿ ಮೇಲೆ ಪೇಸ್ಟ್ ಥರ ಹಾಕ್ಕೊಂಡು ಶಿವ ಅಂತ ಮಲ್ಕೋಬೇಕು. ಇದನ್ನು ಅಭ್ಯಾಸ ಮಾಡಿ ತುಂಬ ವಿಶೇಷ ಇರತಕ್ಕಂಥ ಈ ಒಂದು ಸಾಗುವಾನಿ ಮರದ ಒಂದು ಉಪಯೋಗವನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ಇರಲಿ, ರಾಶಿ ಫಲಕ್ಕೆ ಬಂದ್ಬಿಡೋಣ. ಕಟಕ ರಾಶಿಯವರಿಗೆ ಇವತ್ತು ಸರ್ಕಾರಿ ಮಟ್ಟದ ಕೆಲಸ ಪ್ರಾಜೆಕ್ಟ್ಗಳು ಬೇಗ ಫಲವೃದ್ಧಿ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ, ಅಣ್ಣ ಏನಾದರೂ ಇದ್ದರೆ, ಅಕ್ಕ ಏನಾದರೂ ಇದ್ದರೆ ಜಟಾಪಟ್ಟಿ ಮಾಡ್ಕೊಳ್ತಕ್ಕಂಥದ್ದು, ಏನಾದರೂ ಬಿದ್ದು ಕೈ ಕಾಲು ಮುರ್ಕೊಳ್ಳೋದು, ಗಾಡಿ ರಿಪೇರಿನೋ, ಜಗಳಕ್ಕೆ ಹೋಗೋದು, ಏನಾದರೂ ಒಂದು ಸೊಂಟ ಉಳುಕಿಸ್ಕೊಳ್ಳೋದು, ಕಾಲು ಉಳುಕಿಸ್ಕೊಳ್ಳೋದು. ಚಂದ್ರ ಅಷ್ಟಮ ಅಲ್ವಾ, ಕುಜನ್ ಬಾವ, ಯಾಕೋ ಒಂಥರ ಉಸಿರಿಡ್ದಂಗೆ ಆಗುತ್ತೆ, ಬಿಸಿ 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 ಅನ್ನೋ ಥರ, ಕಣ್ಣೆಲ್ಲ ಉರಿ ಅನ್ಸೋ ಥರ, ದಿಢೀರಂಥ ಆರೋಗ್ಯ ಏರುಪೇರು ಕೂಡ ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ಆದಷ್ಟು ಒಂದು ಬಲಗೈಗೆ ಪಂಚಲೋಹದ ಕಡಗವನ್ನು ಧರಿಸ್ಕೊಳ್ಳಿ. ಯಾರು ತುಂಬ ಉಷ್ಣ ಅಂತಾರೋ, ಪಂಚಲೋಹದ ಒಂದು ಕಡಗ, ಪಂಚಲೋಹದಲ್ಲೇ ಆಗಿರಬೇಕು. ಯಾರ್ಯಾರೋ ಎಲ್ಲೆಲ್ಲೋ ರಸ್ತೆನಲ್ಲಿ ಏನೋ 5 ರೂಪಾಯಿ 10 ರೂಪಾಯಿ ಅಂತ ಮಾಡ್ತಾರೆ, ಅವೆಲ್ಲ ಪಂಚಲೋಹ ಆಗಿರೋದಿಲ್ಲ, ಸುಮ್ಮನೆ ಬಣ್ಣ ಬಳಿದ್ಬಿಟ್ಟು ಇಟ್ಟಿರ್ತಾರೆ, ಅದನ್ನೆಲ್ಲ ತೊಗೋಬೇಡಿ. ಕೇಳಿ, ಹಿರಿಯರು ಗೊತ್ತಿರುತ್ತೆ, ರಾಗಿ ಏನೇನೋ ಹಾಕಿ ಅದೆಲ್ಲ ಮಾಡಿರ್ತಾರೆ, ಈಗ ಉಜಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ, ಹಿರಿಯರು ಹೇಳ್ತಾರೆ. ಆ ಥರದ್ದು ಧರಿಸ್ಕೊಳ್ಳಿ, ತುಂಬ ಒಳ್ಳೇದಾಗ್ತಕ್ಕಂಥದ್ದು. ಕೋಪ, ಸಿಟ್ಟು, ಸೆಡುವು ಒಂದು ಕಂಟ್ರೋಲ್, ನಾವು ನಮ್ಮ ನಿಯಂತ್ರಣದಲ್ಲಿ ಇಲ್ದಿದ್ರೆ ಹೇಗೆ, ಕೋಪ ಮಾಡ್ಕೊಳ್ಳಿ, ಅದು ಇಮ್ಮಿಡಿಯೇಟ್ ನಿಯಂತ್ರಣಕ್ಕೆ ಬರಬೇಕು. ಜಗಳ ಆಡಿ ಆಮೇಲೆ ಸಾರಿ ಕೇಳ್ಕೊಳ್ಳೋಣ, ಆಮೇಲೆ ಮಾತು. ಸಿಂಹ ರಾಶಿಯವರಿಗೆ ಇವತ್ತು ಭೂಮಿ ಲಾಭ, ವಾಹನ ಲಾಭ, ಅಧಿಕಾರ ಲಾಭ, ಅಂತಸ್ತು ಲಾಭ ವಿಶೇಷ. ಇವತ್ತು ಚಂದ್ರ ವ್ಯಯಾಧಿಪತಿ 7ನೇ ಮನೆಯಲ್ಲಿ ಕುಳಿತಿದ್ದಾನೆ. ಸಂಗಾತಿಗೋಸ್ಕರ, ವ್ಯವಹಾರಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರ, ಮಾತುಕತೆಗೋಸ್ಕರ, ಪ್ರಯಾಣಕ್ಕೋಸ್ಕರ ವಿಪರೀತ ಖರ್ಚುಗಳು ಅನ್ನಿಸ್ಕೊಂಡ್ರು ಕೂಡ ಲಾಭ ಕೂಡ ಇದೆ. ಬಿಕಾಸ್ ಹೀ ಈಸ್ ಯುವರ್ ಸುಖಭಾವದ ಅಧಿಪತಿ, ಸುಖಕ್ಕೋಸ್ಕರ ಖರ್ಚಾಗುತ್ತಷ್ಟೇ. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ಯಾರ ಹತ್ರ ಆದರೂ ಜಗಳ ಮಾಡೋಕ್ಕದನ್ನ, ಎಲ್ಲಾದರೂ ವಾಹನ ಟಚಪ್ ಆಗ್ತಕ್ಕಂಥದ್ದು ಆಗ್ಬಿಡುತ್ತೆ. ಕಿರಿಯ ಸೋದರ ಸೋದರಿ ಏನಾದರೂ ಇದ್ದರೆ ಅವ್ರ ಜೊತೆ ಜಗಳ, ತಗಾದೆ, ಕೋರ್ಟಿನ ಮೆಟ್ಲು, ಭೂಮಿ ತಗಾದೆ ಏನಾದರೂ ಇದ್ದರೆ ಉಲ್ಟಾ ಹೊಡಿತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಶನಿ ನಿಮ್ಗೆ 2ನೇ ಮನೆಯಲ್ಲಿ ಚೆಕ್ಮೇಟ್ ಆಗ್ತಿದ್ದಾನೆ. ಏನು ಒದ್ದಾಡಿದ್ರು, ಒಂಥರ ಕತ್ತಲು ಕಂಡಂಗೆ ಹೀಗೇ ಕುತ್ಕೋಬಿಟ್ಟಿದ್ರಿ ಕನ್ಯಾ ಲಗ್ನದವರು, ಕನ್ಯಾ ರಾಶಿಯವರು. 2010-11 ಒಂಥರ ತೂಕಡಿಕೆ, ಒಂಥರ ಮಂಕು, ಒಂಥರ ಆತಂಕ, ಒಂಥರ ಗಾಬರಿ, ಇವೆಲ್ಲವನ್ನ ಎಬ್ಬರಿಸ್ತಕ್ಕಂಥ ಆ ಮಹಾಪ್ರಣವ ಶಕ್ತಿ 5 ವರ್ಷ ಏನು ಕದಲ್ಸಿದ್ನೋ ಮೂಮೆಂಟ್ ಆಗುತ್ತೆ. ಅದರಲ್ಲೂ ಮುಖದ ಮೇಲೆ ಭಂಗ್ ಬಂದಿರೋರಿಗೆ ತುಲಾ ರಾಶಿಗೆ ಶನಿ ಮೂಮೆಂಟ್ ಬಂತು ಅಂದ್ರೆ ನಾ ಭಂಗ್ ಹೋಗುತ್ತೆ, ನಿಮಗೆ ಗೊತ್ತಿಲ್ಲ. ಆದರೆ ರಾಹು ಪ್ರಭಾವ ಸೇರ್ತು ಅಂದರೆ ಇನ್ನಷ್ಟು ಜಾಸ್ತಿ ಆಗೋದು ಆಗ್ಬಿಡುತ್ತೆ. ಕೆಲವರಿಗೆ ಎಚ್ಚರಿಕೆ, ಅದ್ರ ಬಗ್ಗೆನೂ ಹೇಳ್ಕೊಡ್ತೇನೆ ಭಂಗ್ ಹೋಗ್ಲಿಕ್ಕೆ ಮುಂದಿನ ಸಂಚಿಕೆಗಳಲ್ಲಿ. ತುಲಾ ರಾಶಿಯವರಿಗೆ ಬಹು ವಿಶೇಷವಾಗಿ ಇವತ್ತು ಈ ಒಂದು ವೃತ್ತಿಗೆ ಸಂಬಂಧಪಟ್ಟಂಥದ್ದು, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದು, ಕುಟುಂಬದಲ್ಲಿ ಏನಾದರೂ ಸೇರಿಕೊಂಡು ತರಕಾರಿ ವ್ಯಾಪಾರ, ಈ ಮಣ್ಣಿನ ವ್ಯಾಪಾರ, ಇಟ್ಕೆ ವ್ಯಾಪಾರ, ಕಲ್ಲಿನ ವ್ಯಾಪಾರ, ಜಲ್ಲಿ ವ್ಯಾಪಾರ, ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಮಾಡ್ತಕ್ಕಂಥದ್ದು, ಎಲೆಕ್ಟ್ರಿಕಲ್ ಅಂದರೆ ಈ ಕರೆಂಟ್ ಕೆಲಸಗಳು, ಅದಕ್ಕೆ ಸಂಬಂಧಪಟ್ಟಂಥದ್ದು ಮಾಡ್ತಿದ್ರು, ಪ್ಲಂಬಿಂಗ್ ಕೆಲಸ, ಈ ಕೊಳಾಯಿ ರಿಪೇರಿ ಕೆಲಸಗಳು ಮಾಡ್ತಕ್ಕಂಥದ್ದು, ಟೈಲ್ಸ್ ಕೆಲಸ, ಗ್ರಾನೈಟ್ ಕೆಲಸ, ಮಾರ್ಬಲ್ ಕೆಲಸ, ಇಂತಹದ್ದು ಮಾಡ್ತಿರ್ತಕ್ಕಂಥವ್ರು, ಪೇಂಟಿಂಗ್ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಕುಜನ್ ಬಾವ ಅಲ್ವಾ, ಅವನೆಷ್ಟಿದ್ರು ಮನೆಗೆ ಸಂಬಂಧಪಟ್ಟಂಥವನು. ಸೊ ಪಂಚಮದಲ್ಲಿದ್ದಾನೆ ಧನಕಾರಮೇ ಪಂಚಮ ಭಾವ. ಸೊ ವಿಶೇಷವಾದಂಥ ಅಭಿವೃದ್ಧಿ ಆಗುತ್ತೆ. ತುಂಬ ತಲೆ ಉಪಯೋಗಿಸಿ ಹಣವನ್ನು ಸಂಪಾದನೆ ಮಾಡ್ಕೋತೀರಾ. ವೃಶ್ಚಿಕ ರಾಶಿಯವರು ಇವತ್ತು ಯುದ್ಧೋನ್ಮಾದಿಗಳಾಗಿರ್ತೀರಾ. ಲಗ್ನಮೇ ಸುಖಸ್ಥಾನ, ಸುಖಕ್ಕೋಸ್ಕರ ಓಡ್ತೀರಾ. ಆತ ಬಂದು ಸೀದಾ ತಗೊಂಡು 7ನೇ ಮನೆ ನೋಡ್ತಾನೆ.
ಎಂಟನೇ ಮನೆಯೂ ನೋಡ್ತಾನೆ. ಸ್ವಲ್ಪ ಚಂದ್ರಗುರು ಸಂಧಿ ಆಗೋದ್ರಿಂದ ವಿಶೇಷವಾದಂಥ ಒಂದು ಹೆಸರು, ಖ್ಯಾತಿ, ನಿಮ್ಮ ಪ್ರತಿಭೆಗೆ ತಕ್ಕಂಥ ಪುರಸ್ಕಾರ, ಅದರಲ್ಲೂ ರಕ್ಷಣಾ ಇಲಾಖೆಯಲ್ಲಿ ಏನಾದರೂ ಇದ್ದರೆ, ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಇದ್ದರೆ, ಈ ಸ್ಪೋರ್ಟ್ಸಲ್ಲಿ ಏನಾದರೂ ಇದ್ದರೆ, ಸ್ಟಂಟ್ ಮಾಸ್ಟರ್ ಆಗಿ ಏನಾದರೂ ಇದ್ದರೆ, ಅವುಗಳಲ್ಲಿ ದಿಢೀರ್ ಪದಕ, ಹೆಸರು, ಪೊಲೀಸ್ ಪದಕ, ರಾಷ್ಟ್ರಪತಿ ಪದಕ, ಈ ಥರದ್ದೆಲ್ಲ ಹುಡ್ಕೊಂಡು ಬರ್ತಕ್ಕಂಥದ್ದು. ಇವತ್ತು ನೋಡಿಬೇಕಾದ್ರೆ ಎಲ್ಲಾದರೂ ಶನಿ ಬೇರೆ ಉಚ್ಚುಂಗತ ಆಗ್ತಾನಲ್ವಾ, ಎಂತೆಂಥ ಕಳ್ಳರು ನಡೀತಾರೆ, ಎಂತೆಂಥ ಗುಪ್ತ ನಿಧಿ ಇದೆಲ್ಲ ಹೊರಗಡೆ ಬರುತ್ತೆ. ಭೂಡ್ ಭಂಡಾರ, ಬಾಡ್ ಭಂಡಾರ ಎಲ್ಲ ಬಹುತ್ ಕುದ್ ಬಹರ ಈಗ ಅಂತ ಒಂದು ವಿಶೇಷತೆ ವೃಶ್ಚಿಕ ರಾಶಿಯವರಿಗೆ. ಧನುರಾಶಿಗೆ ಹೇಗೆ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ಗುರುಜಿ. ಇಂದು ಮನೆ ಮದ್ದಿನಲ್ಲಿ ಬಹಳ ವಿಶೇಷವಾದ ಮಾಹಿತಿ ನೀಡಿದ್ದೀರಾ. ತೇಗದ ಮರ ಅಂದ್ರೆ ಕಿಟಕಿ ಬಾಗಿಲುಗಳಿಗೆ ಮಾಡೋಕೆ ಉಪಯುಕ್ತ ಅಂತ ಅನ್ಕೊಂಡಿದ್ವಿ, ಆದ್ರೆ ಅದರಲ್ಲೂ ಕೂಡ ಔಷಧೀಯ ಗುಣಗಳು ಇಷ್ಟೊಂದಿದೆ ಅಂತ ನಿಜಕ್ಕೂ ತಿಳಿದಿರ್ಲಿಲ್ಲ. ಗುರುಜಿ, ನಮ್ಮ ಕೊನೆಯ ವಿಭಾಗ ನಾವೆಲ್ಲರೂ ಕಾಯ್ತಾ ಇರ್ತೀವಿ, ಏನಾದ್ರೂ ವಿಶೇಷ ಇದ್ದೇ ಇರತ್ತೆ ಈ ವಿಭಾಗದಲ್ಲಿ ಅಂತ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ ನೋಡಿ, ಗುರುಗಳು ಅಂದ್ರೇನೆ ನಮಗ್ ದಾರಿ ತೋರಿಸ್ತಕ್ಕಂಥವ್ರು. ಮಹಾ ಮಹಾ ಗುರುಗಳನ್ನೆಲ್ಲ ನೀವು ಗಮನಿಸ್ತಾ ನೋಡಿದ್ರೆ ಸರ್ವಸಾಧಾರಣವಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವರು ನಮ್ಮ ನಿಮ್ಮ ಹಾಗೆ ಬದುಕು ಕಟ್ಟದವ್ರು. ಯಾಕೆಂದರೆ ಭಗವಂತ ಅವ್ರಿಗೆ ತೋರಿಸಿರ್ತಕ್ಕಂಥ ಒಂದು ದಾರಿ ಅದು. ನಾವು ನಿಮ್ಮ ಹಾಗೇನೆ, ನಮಗೂ ನೋವಿದೆ, ನಮಗೂ ದುಃಖ ಇದೆ, ನಾವು ಕಳ್ಕೊಳ್ಳೋದಿದೆ. ನಾವು ನೋಡಿ ಅಷ್ಟು ಕಳ್ಕೊಂಡಿದ್ರೂ ನಾವು ನಿಂತಿದ್ದೇವೆ ಅನ್ನತಕ್ಕಂಥದ್ದನ್ನು ತೋರಿಸ್ಲಿಕ್ಕೆ ಭಗವಂತ ಭೂವಿಗೆ ಕಳಿಸ್ತಿದ್ದು, ಇಲ್ಲ ಆತ ಅವತಾರ ಎತ್ತಿದ್ದು ಅಂತ ಯೇಸು ಕ್ರಿಸ್ತರು ನೋಡಿಬೇಕಾದ್ರೆ ಭಗವಂತನ ಪುತ್ರ ಆತ ನಮಗೋಸ್ಕರ ಶಿಲುಬೆ ಏರ್ತಾರೆ. ಹಾಗೆಯೇ ಈ ಒಂದು ರಾಘವೇಂದ್ರ ತೀರ್ಥರು ಗಂಡನಿಗೆ ಎಷ್ಟು ಒಂದು ತುಂಬ ಪರಮ ಪೂಜ್ಯಳಾದಂಥ ಅಂಥ ಒಂದು ಸಾಧ್ವಿ ಪತ್ನಿ ಸಿಗೋದು ತುಂಬ ಅಪರೂಪ. ಇವತ್ತಿನ ಕಾಲಕ್ಕೆ ನಾವು ಕೇಳಿರಲೂ ಇರುವುದಿಲ್ಲ, ನೋಡೋ ಮಾತಂತೂ ಇಲ್ಲವೇ ಇಲ್ಲ ಬಿಡಿ. ಆ ಸೀರೆನ ಎರಡು ಭಾಗ ಮಾಡಿಕೊಂಡು ತುಂಡು ಮಾಡಿಟ್ಕೊಂಡಿರುತ್ತಂತೆ ಆ ತಾಯಿ ಜೀವ. ಒಂದು ಸೀರೆಯನ್ನು ಒಗೆದಾಕೋದಂತೆ, ಅರ್ಧ ಸೀರೆಯನ್ನು, ಇನ್ನೊಂದನ್ನು ಚಿಕ್ಕದಾಗಿ ಕಟ್ಕೊಳ್ಳೋದಂತೆ. ಆ ಒಂದು ಸ್ನಾನಕ್ಕೆ ಹೋಗಿ ಬಂದ ಮೇಲೆ ಆ ಒಣಗಿರ್ತಕ್ಕಂಥದ್ದನ್ನೇ ಕಟ್ಕೊಳ್ಳೋದು. ಒಂದೇ ಸೀರೆನ ಎರಡು ಭಾಗ ಮಾಡಿಟ್ಕೊಂಡಿತ್ತು ಅಂದರೆ ಯೋಚನೆ ಮಾಡಿ ನೋಡಿ. ಅಷ್ಟು ನೋವಿದ್ರೂ ಕೂಡ ತಮ್ಮ ಗಂಡನ ಹತ್ರ ನನಗಿಂಥದ್ದು ಬೇಕು, ಇಂಥದ್ದು ಬೇಕು ಅಂತ ಯಾವತ್ತೂ ಕೇಳಿದ್ದಿಲ್ವಂತೆ. ಅವರನ್ನು ಸುಧೀಂದ್ರ ತೀರ್ಥರು ನೀನು ಸನ್ಯಾಸ ಆಶ್ರಮ ತಗೋಪ್ಪ ವೆಂಕಟನಾಥ ಅಂದಾಗ ಎಲ್ಲೂ ಆಗ್ತಾನೆ, ಸ್ವಲ್ಪ ಚಿಗುರಿರುತ್ತೆ ಅವ್ರ ಮನಸ್ಸು, ಸ್ವಲ್ಪ ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಹೆಂಡತಿ ಮಕ್ಕಳು ಕೊಟ್ಟಿರ್ತಾರೆ ರಾಘವೇಂದ್ರ ತೀರ್ಥರು, ಎಲ್ಲೋ ಎಳೆಯೋದಿಲ್ಲ. ಆಗ ಕನಸಿನಲ್ಲಿ ಬಂದಂಥ ಶಾರದಾದೇವಿ, ಸರಸ್ವತೀ ದೇವಿ, ವಿದ್ಯಾದೇವಿ ಹೇಳ್ತಾರಂತೆ, ನಿನ್ನಿಂದ ತುಂಬ ಲೋಕ ಕಲ್ಯಾಣ ಆಗ್ತಕ್ಕಂಥದ್ದಿದಪ್ಪ. ನೀನೊಬ್ಬನೇ ನಿನ್ನ ಮನೆ ನಿನ್ನ ಕುಟುಂಬ ಅಂತ ನಿಂತ್ಕೋಬಿಟ್ರೆ ನನ್ನ ಈ ಊರನ್ನು ನನ್ನ ಈ ಜನರನ್ನು ನೋಡೋರು ಯಾರು ಅಂತ ಆ ತಾಯಿ ದೇವಿ ಕಣ್ಣೀರು ಹಾಕಿದ್ದೆ ಮೈ ಬೆಚ್ಚಾಗಿ ಬೆಚ್ಚು ಬಿದ್ದು ಹಾಗೆ ಎದ್ದು ಬಿಡ್ತಾರಂತೆ. ಚಚೆ, ನಾನೊಬ್ಬ ಚೆನ್ನಾಗಿರೋದಕ್ಕೋಸ್ಕರ ನೂರಾರು ಜನರಿಗೆ ನೋವು ಸಂಕಟ ಕೊಡಬೇಕು, ಆ ದೇವಿ ಇಚ್ಛೆ ಇದು. ನನ್ನ ಕುಟುಂಬ ಏನಾದರೂ ಚಿಂತೆ ಇಲ್ಲ, ನನ್ನ ಮನೆ ಹೋದರೂ ಚಿಂತೆ ಇಲ್ಲ, ನನ್ನವಳು ಹೋದರೂ ಚಿಂತೆ ಇಲ್ಲ ಅಂತ ಎಲ್ಲ ಬಿಟ್ಟು ಸನ್ಯಾಸಾಶ್ರಮವನ್ನು 1621 ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿನ ಸನ್ಯಾಸಾಶ್ರಮವನ್ನು ತಗೋತಾರೆ. ಆ ರಾಘವೇಂದ್ರ ತೀರ್ಥರಾಗ್ತಾರೆ, ನಮಗೆ ದಾರಿ ತೋರಿಸುವ ಒಂದು ಬದುಕಿನ ಸೆಲೆ ಆಗ್ತಾರೆ. ಇವ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ನಾಳೆ ಮಧ್ಯಾರಾಧನೆ ಅಲ್ವಾ, ಆ ಒಂದು ನಾಳಿನ ಸಂಚಿಕೆನಲ್ಲೂ ತಿಳಿಸ್ಕೊಡ್ತೇನೆ. ಸೊ ಕಾದ್ ನೋಡಿ, ಈ ಕೊನೆ ರಾಶಿಫಲಗಳು, ನಾಲ್ಕು ರಾಶಿಫಲಕ್ಕೆ ಬಂದ್ಬಿಡೋಣ. ಧನುರಾಶಿಯವರಿಗೆ ವಿಶೇಷವಾದಂಥ ವಿಜಯ ಪ್ರಾಪ್ತಿ, ಶತ್ರು ಪರಾಭವ, ಶತ್ರು ನಾಶನ, ಎಂಥ ಒಂದು ಕದಲಿಕೆ ಇದ್ರು ನೋಡಿ. ಚಂದ್ರ ಇವತ್ತು ವಿಶೇಷವಾಗಿ ಧನಿಷ್ಠ ನಕ್ಷತ್ರ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ತುಂಬ ಜನಕ್ಕೆ ಗೊತ್ತಿಲ್ಲ ರಾಘವೇಂದ್ರ ಸ್ವಾಮಿಗಳು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ. ಮೃಗಶಿರ ನಕ್ಷತ್ರ ನೋಡಿ, ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೀನಿ, ಈ ಧನಿಷ್ಠ ನಕ್ಷತ್ರ, ಮೃಗಶಿರ ನಕ್ಷತ್ರ, ಚಿತ್ತ ನಕ್ಷತ್ರಗಳಲ್ಲಿ ಹುಟ್ಟಿದಂಥವರಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅತಿ ಮುಖ್ಯವಾಗಿ ಎಲ್ಲೋ ಸನ್ಯಾಸತ್ವದ ಕಡೆ ವಾಲಿಬಿಡುತ್ತೆ ಸಂಸಾರ. ಆ ಸಂಸಾರ ಕಷ್ಟಕೋಟಲಿ ಆಗಿಬಿಡುತ್ತೆ, ನೋವನ್ನಿಸ್ಬಿಡುತ್ತೆ, ಎಲ್ಲ ಇರುತ್ತೆ ಅವರಿಗೆ, ಅಧಿಕಾರ ಅಂತ ಸ್ಥಾನ ಬರುತ್ತೆ, ಎಲ್ಲೋ ಮನಸ್ಸು ಹೊಡೆದಾಕಿಬಿಡುತ್ತೆ. ಅಂಥ ಒಂದು ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥ ಸ್ವಾಮಿಗಳಿಗೆ, ಗುರುಗಳಿಗೆ ಬಿಡಲಿಲ್ಲ ಆ ಒಂದು ಆ ವೈರಾಗ್ಯ ಬಂದ್ಬಿಡ್ತು, ಬೇಡಪ್ಪ ಇದು ಯಾವುದೂ ಬೇಡ, ನಾಲ್ಕು ಜನಕ್ಕೆ ಸೇವೆಗಿಂತಲ್ಲ ಅಂತ ಎಲ್ಲ ನೋಡಿ ಬಿಟ್ಟು ರಾಘವೇಂದ್ರ ತೀರ್ಥರಾಗಿಬಿಟ್ರು. ಅಂಥ ಗುರುಗಳನ್ನೇ ಬಿಡಲಿಲ್ಲ ಅಂದರೆ ಆ ನಕ್ಷತ್ರ ಪ್ರಭಾವ ನಮ್ಮ ನಿಮ್ಮನ್ನೆಲ್ಲ ಬಿಡುತ್ತೋ?
ಸೊ ಅಂತ ಒಂದು ಧನಿಷ್ಠಾ ನಕ್ಷತ್ರ ಪ್ರಭಾವ. ಸೊ ಇಷ್ಟೆಲ್ಲ ವಿಜಯ ಪ್ರಾಪ್ತಿಯ ಚಿಂತನೆ ಇದ್ರೂ ಕೂಡ ಸ್ವಲ್ಪ ನಿಮಗೆ ಕುಚಕೃತದ ಮೂಲಕ ಕೂಡ ಗೆದ್ಕೋಬೇಕು ಅಂತ ಏನೇನೋ ಪ್ಲಾನಿಂಗ್ ಎಲ್ಲ ಹೋಗ್ಬಿಡ್ತಾರೆ. ಏನಾದರೂ ಬಿಸ್ನೆಸ್ ಮ್ಯಾನ್ ಆಗಿದ್ದೆ, ರಾಜಕೀಯದಲ್ಲಿ ಏನಾದರೂ ಇದ್ರೆ, ಕಳ್ಳತನ ಮೋಸಗಾರಿಕೆಯಿಂದ ದುಡಿತ, ಈ ಥರದ ಏನಾದರೂ ವ್ಯವಹಾರಗಳು ಮಾಡ್ತಿದ್ರೆ ಇನ್ನಷ್ಟು ದೋಚ್ಕೊಳ್ಳೋ ಬುದ್ಧಿ ಬರುತ್ತೆ. ಧನು ರಾಶಿಯವ್ರಿಗೆ ಇವತ್ತು ಎಚ್ಚರಿಕೆ, ಅಂಥದ್ದಿದ್ರೆ ಬೇಕಿಲ್ಲ ನಮಗೆ. ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ, ಕುಟುಂಬದಲ್ಲಿ ಬೆಂಕಿ, ಉದ್ಯೋಗದಲ್ಲಿ ಬೆಂಕಿ, ಜನಸಾಮಾನ್ಯರಲ್ಲೂ ಬೆಂಕಿ, ಮಾತುಕತೆಯಲ್ಲಿ ಬೆಂಕಿ, ಜಗಳ ಕದನ ಇವತ್ತು ಸರ್ವಸಾಧಾರಣ. ಏನೋ ಬೆಳಿಗ್ಗೆ ಎದ್ದಾಗಿಂದ ಟೆನ್ಷನ್, ಬೆಳಿಗ್ಗೆ ಎದ್ದಾಗಿಂದ ತಲೆನೋವು, ಏನೋ ಬಾರಿಸ್ಕೊಂಡ್ರಿ, ಏನೋ ತಗಲ್ಸ್ಕೊಂಡ್ರಿ, ಏನೋ ಬಿತ್ಕೊಂಡ್ರಿ, ಏನೋ ಇರಿಟೇಷನ್, ಯಾರೋ ಫೋನ್ ಮಾಡಿದ ನಿಮಗೆ ಗೊತ್ತೇ ಇಲ್ಲ, ಅನ್ನೋನ್ ಪರ್ಸನ್ ಮೆಸೇಜ್ ಆದರೂ ಮಾಡಿಬಿಟ್ಟು ಸರ್ ನಿಮ್ಮ ಹತ್ರ ಮಾತಾಡಬೇಕು ನಾವು ಇಂಥವರು, ತಾವು ದಯವಿಟ್ಟು ಕನ್ವೀನಿಯಂಟ್ ಇದ್ರೆ ನಾವು ಮಾತಾಡ್ಬೋದಾ, ನೀವು ಹೇಳಿದ್ರೆ ಓಕೆ ನಾವು ಫೋನ್ ಮಾಡ್ತೀವಿ ಅಂತ ಹೇಳಿ ಮೆಸೇಜ್ ಹಾಕ್ಬಿಟ್ಟು ಮಾಡ್ತಾರೆ. ಇಲ್ಲ, ಯಾರ ಹತ್ರನೂ ನಂಬರ್ ತೊಗೊಬಿಡ್ತಾರೆ, ಹೇಗೋ ನಂಬರ್ ತೊಗೊಬಿಡ್ತಾರೆ, ಫೋನ್ ಇಡ್ತಾರೆ, ನಾನು ಯಾವುದೋ ಬಿಸಿಲಿ ಇರ್ತೀನಿ, ಸಿಕ್ಕಾಬಟ್ಟೆ ಬೈದೇ ಬಿಡ್ತೀನಿ, ಯಾರಿಗೆ ಕೊಟ್ಟಿದ್ದು ನಿಮಗೆ ನಂಬರು ಅಂತ. ಆ ರೀತಿ ಇರ್ತೀರಿ ಇವತ್ತು ಮಕರ ರಾಶಿಯವರು. ತಡಗಿಟ ತೊಂ ಇವತ್ತು ಬೇಡಪ್ಪ, ಬೇಡ ನಿಮ್ಮ ಹತ್ರ ಮಾತಾಡಿದವರು, ಎಲ್ಲ ಒಂಥರ ಏನೋ ದಿಢೀರ್ ಕೆಲಸ ಕಳ್ಕೊಳ್ಳೋ ಸಂಭವ ಕೂಡ ಇರುತ್ತೆ. ಎಚ್ಚರಿಕೆ. ನಿಮಗೆ ಏಳನೇ ಮನೆ ಬಾಧಕದವನು ಮಾರ್ಕ ಸ್ಥಾನದಲ್ಲಿ ಕುಳಿತು ಕುಜನ್ ಭಾವದಲ್ಲಿ ಕುಜನ್ ಮೇಲೆ ದೃಷ್ಟಿ ಬೇರೆ ಬೀಳ್ತಿದ್ದಾನೆ. ಇವತ್ತು ಶನಿ ಮೂಮೆಂಟ್ ಉತ್ತರ ದಿಡಿ 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 ಅಂತಕ್ಕಂಥದ್ದು ಬ್ರೇಕ್ ಫೇಲ್ಯೂರ್ ಗಾಡಿ ಇವತ್ತು ನಿಮ್ಮದು. ಎಚ್ಚರಿಕೆ. ಕುಂಭರಾಶಿಯವ್ರಿಗೂ ಅಷ್ಟೇ. ನಿಮಗೆ ಇವತ್ತು ಮೂರನೇ ಮನೆಯವನು ಹತ್ತನೇ ಮನೆಯವನು ಬಂದು ಲಗ್ನದಲ್ಲಿ ಕುಳಿತಿದ್ದಾನೆ. ಓಹೋ ಆಹಾ ಅನ್ನತಕ್ಕಂಥ ಒಂಥರ ಪಂಚಮುಖಿ ಹನುಮಾನ್ ಶಕ್ತಿ ಬಂದ್ಬಿಟ್ಟಿರುತ್ತೆ ನಿಮ್ಗೆ ಇವತ್ತು. ಎಲ್ಲ ಎದುರಿಸ್ತೀನಿ, ಎಲ್ಲ ನೋಡ್ತೀನಿ, ಎಲ್ಲ ಮಾಡ್ತೀನಿ ಅಂತ. ಯಾವುದು ಶಾಶ್ವತವಲ್ಲ. ನೀವೇ ಶಾಶ್ವತ ಅಲ್ಲ ಅಂದರೆ ನಿಮ್ಮ ಅಧಿಕಾರ ಎಲ್ಲಿರುತ್ತೆ ಶಾಶ್ವತ? ನೀವೇ ಶಾಶ್ವತ ಅಲ್ಲ ಅಂದರೆ ನಿಮ್ಮ ದುಡ್ಡು ಎಲ್ಲಿರುತ್ತೆ? ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸಮಾಧಾನ. ಯಾರೂ ಯಾವುದನ್ನು ತೆಗೆದುಕೊಂಡು ಹೋಗಲಾಗುವುದಿಲ್ಲ, ಆದರೂ ಕೂಡ ಗಡಿಬಿಡಿ ಇವತ್ತು ಆತರಕ್ಕೆ ಬಿದ್ದು ಎಡವಟ್ಟು ಮಾಡ್ಕೊಳ್ತಕ್ಕಂಥದ್ದಾಗ್ಬಿಡ್ತು. ಸ್ವಲ್ಪ ಆತರ ಕಡಿಮೆ ಮಾಡ್ಕೋಬಿಟ್ಟು ಮಾತು ಸ್ವಲ್ಪ ಹಿಡಿತದಲ್ಲಿ ಇವತ್ತು ಇಟ್ಕೊಂಡ್ರೆ ಎಲ್ಲವನ್ನ ಗೆಲ್ಲತಕ್ಕಂಥ ಗುರು ಸಾಕ್ಷಾತ್ಕಾರ ದಿನವಾಗಿರುತ್ತೆ. ತುಂಬ ಒಂದು ವ್ಯವಹಾರ, ದುಡ್ಡು, ಕೈ ಕೆಲಸ, ಮನೆ, ಭೂಮಿ, ರಕ್ಷಣಾ ಇಲಾಖೆ, ಏನಾದರೂ ಒಂದು ಪೊಲೀಸ್ ಇಲಾಖೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಆಟೋಮೊಬೈಲ್ ಇಂಜಿನಿಯರ್ಸ್, ಕಂಪ್ಯೂಟರ್ ಇಂಜಿನಿಯರ್ಸ್, ಏನಾದರೂ ಒಂದು ಉದ್ಯೋಗದಲ್ಲಿ ಬದಲಾವಣೆ, ಸ್ಥಾನ ಬದಲಾವಣೆ, ಮೇಲ್ಮಟ್ಟ ಬದಲಾವಣೆ, ಕಾಂಪಿಟೇಟಿವ್ ಎಕ್ಸಾಮ್ಸ್, IAS, IPS, UPSC, ಈ ಥರದ ಒಂದು ಎಕ್ಸಾಮ್ಸ್ ಏನಾದರೂ ಮಾಡಬೇಕು. ಬಲಾಢ್ಯ ಬಲಾಢ್ಯ ದಿನಗಳು ಆರಂಭ ಇವತ್ತಿನಿಂದ. ನಿಮಗೆ ಮುಟ್ಟಿದ್ದೆಲ್ಲ ಬಂಗಾರ. 5 ವರ್ಷ ಇದೇನೇನು ಮಾಡ್ತಿರೋ, ಈ 5 ವರ್ಷ ಅಲ್ಲ, 7.5 ವರ್ಷ ನಿಜ ಹೇಳ್ಬೇಕಂದ್ರೆ, 9, 10, 11 7.5 ವರ್ಷ ನಿಮಗೆ ಆ ಅಷ್ಟಮ ಶನಿಯ ದೋಷದಿಂದ ಬಿಡುಗಡೆ ಆಗಿ ಎಲ್ಲವನ್ನ ಒಂದು ಕಾಲ ಬುಡದಲ್ಲಿ ಹಾಕ್ಕೊಳ್ಳೋ ಸಮಯ ಬಂದಿದೆ. ಓಡಿ ಈಗ, ಈ ಕುತ್ಕೊಳ್ಳೋದೆಲ್ಲ ಸಾಕು ಅಂತ ಓಡಿ ಈಗ. ಇನ್ನು ಮೀನ ರಾಶಿ, ಮೀನ ಲಗ್ನ ಭಾವ, ಆಯುಷ್ಯ ವೃದ್ಧಿಯ ಒಂದು ದಿನ. ಆರೋಗ್ಯಕ್ಕೇನಾದರೂ ಕುತ್ತಾಗಿದ್ರೆ ಡಾಕ್ಟರ್ ಹತ್ರ ಹೋಗಿ ಬರ್ತಕ್ಕಂಥದ್ದು, ಆದರೆ ಸರ್ಜರಿ ಗಿರ್ಜರಿ ಅಂದರೆ ಬೇಡಪ್ಪ. ಇವತ್ತು ರಕ್ತ ನೋಡ್ತಕ್ಕಂಥ ದಿನ. ಎಲ್ಲಾದರೂ ಹೇಗಾದರೂ ಯಾರ ಹತ್ರ ಆದರೂ ಆ ಒಂದು ಸಿಡಿ 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 ಅನ್ನತಕ್ಕಂಥ ಮಾತೇನಾದರೂ ಆಗ್ಬಿಡುತ್ತೆ, ಮನಸ್ಸು ಪಿಚ್ ಅನ್ನಿಸ್ತಕ್ಕಂಥದ್ದು. ಒಡ ಹುಟ್ಟದವರೇ, ಕುಟುಂಬದವರೇ, ಆತ್ಮೀಯರೇ, ಸಹೋದ್ಯೋಗಿಗಳೇ, ಒಂದು ಯಾರೋ ನಿಮ್ಮನ್ನು ಕಾಲು ಎಳ್ದಂಗೆ ಆಗ್ಬಿಡುತ್ತೆ. ಇವತ್ತೇನೋ ಮೋಸ, ಏನೋ ದಗ, ಏನೋ ನೋವು, ಏನೋ ಸಂಕಟ, ಏನಪ್ಪ ಇಷ್ಟೆಲ್ಲ ನಡೆಯುತ್ತಾ ಅಂತಕ್ಕಂಥದ್ದು, ಅದು ಇನ್ನಷ್ಟು ವಿಸ್ಫೋಟ ಆಗಿ ಕುಕ್ಕರ್ ಥರ ಬ್ಲಾಸ್ಟ್ ಆಗಿಬಿಡ್ತೀರ. ಎಚ್ಚರಿಕೆ. ಇರೋ ಕೆಲಸನ ಕಳ್ಕೊಳ್ಳೋ ಮಟ್ಟ ಆಗಿಬಿಡುತ್ತೆ ಮೀನರಾಶಿಯವರು. ಆ ಒಂದು ಚಂದ್ರ ಶನಿ ರಾಹು, ಚಂದ್ರ ರಾಹು ನಿಮಗೆ ಕೇಂದ್ರಕ್ಕೆ ಬರ್ತಾನೆ, ಆ ಒಂದು ಶನಿ ತ್ರಿಕೋಣಕ್ಕೆ ಬರ್ತಾನೆ. ಸೊ ಕುಜನ್ ಭಾವ ಬಿದ್ದಿರೋದ್ರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು ಮೀನರಾಶಿಯವರು. ಸ್ವಲ್ಪ ಇವತ್ತು ಆದಷ್ಟು ಪ್ರಯಾಣ, ದೀರ್ಘ ಪ್ರಯಾಣ ಮಾಡಬಾರದು. ಎಚ್ಚರಿಕೆ ಇರಲಿ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಇನ್ನಷ್ಟು ಒಳ್ಳೆಯದಾಗಲಿ ಎಲ್ಲರಿಗೂ ಭಗವಂತ ರಾಘವೇಂದ್ರ ಸ್ವಾಮಿಗಳ ಪರಿಪೂರ್ಣ ಆಶೀರ್ವಾದ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದಾಗಲಿ. ಹಾಗೆಯೇ ನಾಳೆ ಇನ್ನಷ್ಟು ಸ್ವಾಮಿಗಳ ವಿಚಾರದ ಬಗ್ಗೆ, ಗುರುಗಳ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ. ನಿಮಗೆಲ್ರಿಗೂ ಆ ರಾಘವೇಂದ್ರರ ಪರಿಪೂರ್ಣ ಆಶೀರ್ವಾದ ಸಿಗಲಿ, ಇನ್ನಷ್ಟು ಗೆಲುವು ನಿಮ್ಮ ಕಾಲು ಬಳಿ ಬಂದು ನಿಲ್ಲಲಿ ಅಂತ ಹಾರೈಸ್ತಾ ಕಾರ್ಯಕ್ರಮ ಮುಗಿಸ್ತಿದ್ದಾನೆ. ಗುರುಜಿ, ಇಂದು ಬಹಳ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಪೂರ್ವಾರಾಧನೆ, ಹಾಗಾಗಿ ಅದರ ಪ್ರಯುಕ್ತ ಸಾಕಷ್ಟು ವಿಶೇಷ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ. ಓಂ ಬ್ರಹ್ಮಾನಂದ ಓಂಕಾರ.